ओम शांति। नम्मा निम्मेल्लरा आत्मीय तंदे परमपिता शिव बाबरवरन्ना आह्वानिसुत्ता प्रजापिता ब्रह्मा मम्मारवरन्नु स्मृति माडुत्ता विशेषवागि मम्मारवर ಈ ಒಂದು ಮಾಸದಲ್ಲಿ ಮಮ್ಮಾರವರಂತೆ ಯಥಾರ್ಥ ಜ್ಞಾನಿಗಳಾಗಿ ಯಥಾರ್ಥ ಯೋಗಿಗಳಾಗಿ ಆದಷ್ಟು ಬೇಗ ಸಂಪನ್ನರಾಗುವಂತಹ ಪ್ರತಿಜ್ಞೆಯನ್ನು ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿಯ ಚಿಂತನೆಯಲ್ಲಿ ಭಾಗವಹಿಸಿರುವ ಎಲ್ಲಾ ನನ್ನ ಸಹೋದರಾತ್ಮರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯ ಮುಖ್ಯಸಾರ ಮತ್ತು ವರದಾನ ಎರಡೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಸ್ವಲ್ಪ ಆಲ್ಮೋಸ್ಟ್ ಇಡೀ ಮುರಳಿಯಲ್ಲಿ ಆರಂಭ ಒಂದರಲ್ಲಿ ಮಾಡಿ ಅಂತ್ಯ ಒಂದರಲ್ಲಿ ಮಾಡಿ ಸಾಕಾರದಿಂದ ಆರಂಭ ಮಾಡಿ ನಿರಾಕಾರದಲ್ಲಿ ಅಂತ್ಯ ಮಾಡುವಂತ ಪ್ರಯತ್ನವನ್ನ ಬಾಬಾರವರು ಪ್ರತಿ ಮುರಳಿಯಲ್ಲೂ ಮಾಡುತ್ತಾರೆ. ಅದೇ ತರಹ ಇವತ್ತು ಸಹ ಬಾಬಾರವರು ಮುರಳಿಯ ಮುಖ್ಯ ಸಾರದಲ್ಲಿ ಹೇಳ್ತಾರೆ, ಮಕ್ಕಳೇ ತಂದೆಯಂತೆ ನೀವು ಸಹ ದಯಾಸಾಗರರಾಗಬೇಕು, ತಂದೆಗೆ ಯಾರ ಮೇಲೆಯೂ ದ್ವೇಷ ಬರುವುದಿಲ್ಲ, ಹಾಗೆ ನೀವು ಕೂಡ ಎಲ್ಲರ ಮೇಲೆ ದಯೆಯನ್ನು ತೋರಿಸಿ ಯಾರನ್ನು ದ್ವೇಷಿಸಬೇಡಿ ಅನ್ನುವ ಅರ್ಥದಲ್ಲಿ ಇವತ್ತು ಮುರಳಿಯ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ. ತಂದೆಯಂತೆ ನಮಗೂ ಸಹ ದಯೆ ಬರಬೇಕು, ಎಲ್ಲರನ್ನೂ ಕ್ಷಮಿಸಬೇಕು, ಯಾರನ್ನೂ ದ್ವೇಷಿಸಬಾರದು. ಹಾಗಿದ್ರೆ ಏನು ಮಾಡಬೇಕು? ವರದಾನ ಕೊಟ್ಟಿದ್ದಾರೆ, ನೀವು ಹಿಂಗಿದ್ರೆ ಏನಾಗತ್ತೆ ಅಂತಂದ್ರೆ ಯಾರನ್ನೂ ದ್ವೇಷಿಸಲಾರದೆ ಎಲ್ಲರನ್ನೂ ದಯಾದೃಷ್ಟಿಯಲ್ಲಿ ನೋಡಿ ಎಲ್ಲವರನ್ನೂ ನಮ್ಮವರಂತೆ ನೀವು ಭಾವಿಸ್ತಾ ಹೋದಾಗ ಆಗ ಇವತ್ತಿನ ವರದಾನ ಇದೆ, ಸೂಕ್ಷ್ಮ ಶಕ್ತಿಗಳ ಮುಖಾಂತರ ಸ್ಥೂಲ ಕರ್ಮೇಂದ್ರಿಯಗಳನ್ನ ಸಂಯಮ ಮತ್ತು ನಿಯಮಾನುಸಾರ ನಡೆಸುವಂತಹ ಸ್ವರಾಜ್ ಅಧಿಕಾರಿ ಭವ. ಸೂಕ್ಷ್ಮ ಶಕ್ತಿಗಳ ಮುಖಾಂತರ ಸ್ಥೂಲ ಕರ್ಮೇಂದ್ರಿಯಗಳನ್ನ ಸಂಯಮ ಮತ್ತು ನಿಯಮ ಅನುಸಾರ ನಡೆಸುವಂತಹ ಸ್ವರಾಜ್ಯ ಅಧಿಕಾರಿ ಭವ ಅಂತ ವರದಾನ. ಎಲ್ಲರಿಗೂ ಇಷ್ಟ ನಾನು ಸ್ವರಾಜ್ಯ ಅಧಿಕಾರಿ ಆಗಬೇಕು ಅಂತ. ಆದರೆ ಅದು ಯಾವಾಗ ಆಗುತ್ತೆ ಅಂದರೆ ನನ್ನ ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ ಸೂಕ್ಷ್ಮ ಶಕ್ತಿ ಅಧಿಕವಾಗಿರಬೇಕು. ಸೂಕ್ಷ್ಮ ಶಕ್ತಿಗಳಿಂದ ಈ ಸ್ಥೂಲ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಬರಬೇಕು ಅನ್ನುವಂಥ ಒಂದು ಪ್ರೋಸೆಸ್ಸನ್ನು ಇಲ್ಲಿ ನಮಗೆ ಹೋಮ್ವರ್ಕನ್ನು ಕೊಟ್ಟಿದ್ದಾರೆ. ಇದನ್ನು ಎಷ್ಟೋ ಕ್ಲಾಸ್ಗಳಲ್ಲಿ ನಾನು ಹಂಚಿಕೊಂಡಿದ್ದೀನಿ. ನೋಡಿ, ನಮ್ಮಲ್ಲಿ ಮೂರು ಶಕ್ತಿಗಳಿದೆ. ಹೇಗೆ ಮೂರು ಲೋಕಗಳು ಹಾಗೆ ನಮ್ಮಲ್ಲಿ ಮೂರು ಶಕ್ತಿಗಳು. ನಿರಾಕಾರ ಆತ್ಮ, ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯಗಳು, ಸ್ಥೂಲ ಶರೀರ ಮತ್ತು ಸ್ಥೂಲ ಕರ್ಮೇಂದ್ರಿಯಗಳು. ಇದು ಎರಡು ಒಂದೇ ಪ್ಯಾಕೇಜ್, ಸ್ಥೂಲ ಮತ್ತು ಸೂಕ್ಷ್ಮ ಇದು ಒಂದು ಪ್ಯಾಕೇಜ್, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಒಂದು ಮಸನಿಗೆ ಎಷ್ಟು ಇಂಪಾರ್ಟೆಂಟ್ ಆತರ ಅಷ್ಟೇ ಇದು, ಮತ್ತೇನು ಅಲ್ಲ. ನಾವು ಮನಸ್ಸನ್ನ ಅಷ್ಟೊಂದು ದೊಡ್ಡದಾಗಿ ಹೈಲೈಟ್ ಮಾಡಿಕೊಂಡು ಮನಸ್ಸು ಮಾಡಿದ್ರೆ ಹಂಗ ಮಾಡ್ಬೋದು, ಮನಸ್ಸು ಮಾಡಿದ್ರೆ ಹಿಂಗ ಮಾಡ್ಬೋದು, ಏನೂ ಮಾಡೋಕ್ಕಾಗಲ್ಲ ಮನಸ್ಸು ಮಾಡಿದ್ರು. ಯಾಕೆ ಯಾಕೆ ಅಂದ್ರೆ ಮೈಂಡ್ ಈಸ್ ಒನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಆಫ್ ದಿ ದಿಸ್ ಮಷಿನ್. ಒಂದು ಸಾಫ್ಟ್ವೇರ್ ಅಷ್ಟೇ ಅದು. ಹಾ, ಹಾರ್ಡ್ವೇರ್ ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರುವಂತದ್ದು ಸಾಫ್ಟ್ವೇರ್ಗೆನೆ. ಆದ್ರೆ ಒಂದು ಸಲ ಸಾಫ್ಟ್ವೇರ್ ನಲ್ಲಿ ಫೀಲ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅಂತೆಯೇ ಇದು ಕೆಲಸ ಮಾಡುವಂಥದ್ದು.
ಮತ್ತೆ ಆ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಾಗಿತ್ತು ಅಂತಂದ್ರೆ ಮೊದಲಿನ ತರ ಆಪರೇಟ್ ಮಾಡ್ತಾ 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 ಅದು ವೀಕ್ ಆದಾಗ ಸ್ಲೋ ಆದಾಗ ವರ್ಷನ್ ಚೇಂಜ್ ಕೇಳುತ್ತೆ, ಅಪ್ಡೇಟ್ ಅನ್ನು ಕೇಳುತ್ತೆ. ಆಗ ಮತ್ತೆ ಆ ಸಾಫ್ಟ್ವೇರ್ ಅಲ್ಲಿ ಇರೋದನ್ನ ಡೆಲೀಟ್ ಮಾಡಿ ಅಥವಾ ಮರ್ಜ್ ಮಾಡಿ ಅದರೊಳಗಡೆ ಹೊಸ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡಿ ಮತ್ತೆ ಅದೇ ಮಷಿನ್ ಅನ್ನ ಮತ್ತೂ ಸ್ಪೀಡ್ ಆಗಿ ಮತ್ತೂ ಚೆನ್ನಾಗಿ ಬಳಸಲಿಕ್ಕೆ ಸಾಧ್ಯತೆ ಇರುತ್ತೆ. ಹೇಗೋ ಯಾಸ್ ಇಟ್ ಈಸ್ ಸೇಮ್. ಆತ್ಮ ಅನ್ನೋದು ಹೇಗೆ ಅಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ನಡುವೆ ಒಂದು ಮಷಿನ್ ಕೆಲಸ ಮಾಡಲಿಕ್ಕೆ ಅದು ಎರಡು ಇಂಪಾರ್ಟೆಂಟ್ ಆಗುತ್ತೋ, ಆದರೆ ಅಲ್ಲಿ ಹಾರ್ಡ್ವೇರ್ನೂ ಕೆಲಸ ಮಾಡೋದಿಲ್ಲ ಸಾಫ್ಟ್ವೇರ್ನು ಕೆಲಸ ಮಾಡೋದಿಲ್ಲ. ಯಾವಾಗ ಅಂದ್ರೆ ಅದರಲ್ಲಿ ಒಂದು ಪರಾಶಕ್ತಿ, ಒಂದು ಪವರ್, ಅದು ವಿದ್ಯುತ್ ಶಕ್ತಿ ಆಗಿರ್ಬೋದು, ಅದು ಸೋಲಾರದ್ದಾಗಿರ್ಬೋದು, ಅದು ವಿಂಡ್ ಆಗಿರ್ಬೋದು, ಅದು ಯಾವುದಾದ್ರೂ ಸರಿ, ಪವರ್ ಇಲ್ಲದೇನೆ ಈ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಆಪರೇಟ್ ಆಗಲ್ಲ. ಹೇಗೋ ಹಾಗೆ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಸಂಸ್ಕಾರ ಇದೆ ಪಾತ್ರದ್ದು ನಮ್ಮೊಳಗಡೆ, ಮನಬುದ್ಧಿ ಸಂಸ್ಕಾರ ಅನ್ನುವಂಥದ್ದು. ಆ ಸಾಫ್ಟ್ವೇರ್ ಸಂಸ್ಕಾರದೊಳಗಡೆ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಸಂಸ್ಕಾರದಲ್ಲಿ ಇರುವುದನ್ನು ಈ ಮನಸ್ಸು ಬುದ್ಧಿಯ ಮುಖಾಂತರ ಈ ಸ್ಥೂಲ ಕರ್ಮೇಂದ್ರಿಯಗಳನ್ನು ಆಪರೇಟ್ ಮಾಡುತ್ತೆ ಆತ್ಮ. ಆದರೆ ಆತ್ಮ ಇಲ್ಲಿ ಯಾವುದೇ ಸ್ವಯಂಕೃತ ಇಂಟರ್ಫಿಯರ್ ಆಗಲಿಕ್ಕೆ ಸಾಧ್ಯ. ಹೇಗೆ ಒಂದು ಮಷಿನ್ ಅಲ್ಲಿ ಸಾಫ್ಟ್ವೇರ್ ಏನಿದೆಯೋ ಅದನ್ನೇ ಹಾರ್ಡ್ವೇರ್ ಮಾಡುತ್ತೆ ಬಿಟ್ರೆ ಪವರ್ ಇರಬೇಕು ನಿಜ, ಪವರ್ನ ಪ್ರೆಸೆನ್ಸ್ ಅಷ್ಟು ಇಂಪಾರ್ಟೆಂಟ್ ಆದರೂ ಕೂಡ, ಆದರೆ ಪವರ್ ಅಲ್ಲಿ ಒಳಗಡೆ ಇಂಟರ್ಫಿಯರ್ ಆಗಿ ಸಾಫ್ಟ್ವೇರ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಪವರ್ ಸಪ್ಲೈ ನಿಲ್ಲದಂತೆ ನೋಡ್ಕೊಳ್ಳಕ್ಕೆ ಒಬ್ಬ ಆಪರೇಟರ್ ಬೇಕಾಗತ್ತೆ ಹೊರತಾಗಿ ಆ ಸಾಫ್ಟ್ವೇರ್ ಆಲ್ರೆಡಿ ಬಿಲ್ಡ್ ಆಗಿರೋದನ್ನ ಮತ್ತೆ ಯಾರೂ ಚೇಂಜ್ ಮಾಡಕ್ ಆಗೋದಿಲ್ಲ. ಅದರ ಒಳಗಡೆ ಏನು ಇನ್ಫಾರ್ಮೇಶನ್ ಇದೆ, ಏನು ಡಾಟಾ ಇದೆ, ಅದರ ಅನುಸಾರ ಈ ಮಷಿನ್ ಅನ್ನುವಂಥದ್ದು ನಡೆಯುತ್ತೆ. ಹಂಗೆ ನಾವೆಲ್ಲ ನಿರಾಕಾರ ಆತ್ಮರು, ಆ ಒಂದು ಸಾಫ್ಟ್ವೇರ್ ಡಾಟಾವನ್ನು ತೆಗೆದುಕೊಂಡೆ, ಪಾತ್ರದ ಸಂಸ್ಕಾರವನ್ನು ತೆಗೆದುಕೊಂಡೆ, ಆ ಸಾಫ್ಟ್ವೇರ್ ಅನ್ನ ಇಟ್ಟುಕೊಂಡೆ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಸ್ಥೂಲ ಶರೀರದೊಳಗಡೆ ಪ್ರವೇಶ ಆದ. ಈ ಸ್ಥೂಲ ಶರೀರದ ಒಳಗಡೆ ಪ್ರವೇಶ ಆದಮೇಲೆ ಇದರೊಳಗಡೆ ಇರತಕ್ಕಂಥ ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇದನ್ನ ಆ ಮೈಂಡ್ ಮತ್ತು ಇಂಟೆಲೆಕ್ಟ್ ಎನ್ನುವ ಸೂಕ್ಷ್ಮ ವಯರ್ಗಳ ಮುಖಾಂತರ ಪವರ್ನ ಟ್ರಾನ್ಸ್ಫರ್ ಮಾಡಿ ಆ ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥ ಡಾಟಾವನ್ನು ಅಪ್ಲೈ ಮಾಡ್ತೇವೆ, ಇನ್ಫಾರ್ಮೇಶನ್ ಅನ್ನು ಅಪ್ಲೈ ಮಾಡಿ ಇದನ್ನು ಆಪರೇಟ್ ಮಾಡ್ತೇವೆ. ಇಲ್ಲಿ ಆತ್ಮ ಇಲ್ಲದೆ ಇದು ಯಾವುದು ಕೂಡ ಕೆಲಸ ಮಾಡೋದಿಲ್ಲ ನಿಜ ಜೀವಾತ್ಮ. ಆದರೆ ಆತ್ಮ ನಾನು ಎಷ್ಟೇ ಪವರ್ಫುಲ್ ಆಗಿದ್ರೂ ಕೂಡ ಪಾತ್ರದೊಳಗಡೆ ಇಂಟರ್ಫಿಯರ್ ಆಗ್ಲಿಕ್ಕೂ ಕೂಡ ಬರುವುದಿಲ್ಲ ಅನ್ನುವ ಸತ್ಯನೇ ನಿಜವಾದ ಜ್ಞಾನ. ಮತ್ತೆ ಹಾಗಿದ್ರೆ ಬಾಬರವರು ಯಾಕೆ ಹೇಳ್ತಾರೆ ಈ ಸಂಗಮ ಯುಗದಲ್ಲಿ ಬಂದ್ಬಿಟ್ಟು ನೀವು ಚೇಂಜ್ ಆಗಬೇಕು ಮಕ್ಕಳೇ, ನೀವು ಚೇಂಜ್ ಆಗಬೇಕು ಮಕ್ಕಳೇ ಅಂತ ಹೇಳ್ತಾರಲ್ಲ. ಹಾ ನೋಡಿ, ಇದು ಕೂಡ ಎಷ್ಟು ಮಜಾ ಇದೆ ಅಂದ್ರೆ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಬರುತ್ತಾರೆ. ನಾವೆಲ್ಲಿಂದ ಆರಂಭ ಮಾಡಿದ್ವಿ ನಮ್ಮ ಪಾತ್ರವನ್ನ ನೋಡಿ, ನಾವೆಲ್ಲರೂ ಸಹ ಸತ್ಯುಗದಲ್ಲೇ ಬಂದಿದ್ದೀವಿ ಅಂತ ಇಟ್ಕೊಳ್ಳೋಣ. ಸತ್ಯುಗದಲ್ಲಿ ನಾವೆಲ್ಲ ಆತ್ಮರು ಪರಮಧಾಮವನ್ನ ಬಿಟ್ಟು ಸೂಕ್ಷ್ಮ ವತನವನ್ನ ದಾಟಿಕೊಂಡು ಸೂಕ್ಷ್ಮ ಶರೀರವನ್ನ ತೆಗೆದುಕೊಂಡು ಸೂಕ್ಷ್ಮ ಮನಬುದ್ಧಿ ಸಂಸ್ಕಾರದ ಈ ಪಾತ್ರದ ಸಾಫ್ಟ್ವೇರ್ ಅನ್ನು ಹೊತ್ತುಕೊಂಡು ಈ ಸಾಕಾರ ಪ್ರಪಂಚದ ತಾಯಿಯ ಗರ್ಭದೊಳಗಡೆ ನಾವೆಲ್ಲರೂ ಪ್ರವೇಶ ಮಾಡ್ತೀವಿ. ಅವತ್ತಿನಿಂದ ನಾನು ಆತ್ಮ ಸೂಕ್ಷ್ಮ ವತನದವರೆಗೆ ಮಾತ್ರ ನನ್ನ ಆತ್ಮದ ಸ್ಮೃತಿಯಲ್ಲಿದ್ದು, ಯಾವಾಗ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಧಾರಣೆ ಶರೀರವನ್ನು ಧಾರಣೆ ಮಾಡ್ತೇವೆ ಆಗ ಆ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯಗಳಾಗಿರುವ ಮನ ಬುದ್ಧಿ ಈ ಸೂಕ್ಷ್ಮ ಇಂದ್ರಿಯಗಳು, ಆದರೆ ಅದರಲ್ಲೂ ಸಂಸ್ಕಾರ ಏನಿದೆ ಅದು ಪಾತ್ರದ ಸಂಸ್ಕಾರ, ಅದು ಸಾಫ್ಟ್ವೇರ್, ಅದು ಸೂಕ್ಷ್ಮ ಶಕ್ತಿ, ಅದರ ಒಂದು ಅಧೀನದಲ್ಲಿ ನಾವು ಆತ್ಮರು ಬರ್ತೇವೆ. ಅಧೀನ ಅನ್ನೋದಕ್ಕಿಂತ ಆತ್ಮದ ಸ್ಮೃತಿ ವಿಸ್ಮೃತಿಯಾಗಿ ಪಾತ್ಮದ ಸ್ಮೃತಿ ಇಮರ್ಜ್ ಆಗಿ
ವತನದಿಂದಲೇ ನಮ್ಮ ಪಾತ್ರ ಆರಂಭವಾಗುತ್ತೆ. ಯಾಕಂದ್ರೆ ಡಿಸೈಡ್ ಆಗ್ಬೇಕಲ್ಲ ಯಾವ ಗರ್ಭದಲ್ಲಿ ನಾನು ಹೋಗಬೇಕು ಅಂತ. ಆ ಸಾಫ್ಟ್ವೇರ್ ಅಲ್ಲಿ ಏನಿದೆಯೋ ಅದರ ಅನುಸಾರನೇ ಆತ್ಮ ಈ ಸೂಕ್ಷ್ಮ ಶರೀರದ ಮುಖಾಂತರ ಆ ಸ್ಥೂಲ ಶರೀರವನ್ನು ಪ್ರವೇಶ ಮಾಡುತ್ತೆ. ಅಂದಿನಿಂದ ಇಂದಿನವರೆಗೂ ಸಹ ಸತ್ಯ ತ್ರೇತ ದ್ವಾಪರ ಕಲಿಯುಗ ಈ ನಾಲ್ಕೂ ಯುಗಗಳಲ್ಲಿ ಆ ಸೂಕ್ಷ್ಮ ಸಂಸ್ಕಾರದಲ್ಲಿ ಏನು ಪಾತ್ರದ ಸಾಫ್ಟ್ವೇರ್ ಇದೆಯೋ ಅದರ ಅನುಸಾರವೇ ಪಾತ್ರವನ್ನ ಈ ಒಂದು ಸ್ಥೂಲ ಶರೀರವನ್ನ ಇಂದ್ರಿಯಗಳನ್ನು ಆಪರೇಟ್ ಮಾಡಿಕೊಂಡು ಪಾತ್ರವನ್ನ ಮಾಡ್ತಾ ಬಂದಿರುವಂತ ಆತ್ಮರು ನಾವೆಲ್ಲರೂ ಸಹ ಆಗಿದ್ದೇವೆ. ಅಂದ್ರೆ ನಿರಾಕಾರವಾದ ಆತ್ಮಕ್ಕೆ ಸ್ವಶಕ್ತಿ ಇದ್ರೂ ಸಹ ಇಲ್ಲಿ ಪಾತ್ರ ಮಾಡಬೇಕಾಗಿರೋದ್ರಿಂದ ಆತ್ಮದ ಸ್ವಭಾವ ಮತ್ತು ಆತ್ಮದ ಶಕ್ತಿಯನ್ನ ವಿಸ್ಮೃತಿಗೊಳಿಸಿ ಪಾತ್ರದ ಸ್ಮೃತಿಯಲ್ಲಿ ಬಂದು ಪಾತ್ರದ ಶಕ್ತಿಯನ್ನ ಬಳಸಿಕೊಂಡು ಇಲ್ಲಿ ಅಭಿನಯವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಈ ಸ್ಥೂಲ ಪ್ರಪಂಚದ ಪಾತ್ರದೊಳಗಡೆ ಸೂಕ್ಷ್ಮ ಶಕ್ತಿಯದ್ದೇ ಆರಭಟ. ಎಲ್ಲಿಂದ ಸತ್ಯುಗದಿಂದ ಹಿಡಿದುಕೊಂಡು ಇಲ್ಲಿಯ ತನಕ ಆ ಮನಸ್ಸನ್ನ ಅಷ್ಟು ಪ್ರಧಾನವಾಗಿ ನಾವು ನೋಡೋದು ಏನಕ್ಕೆ ಅಂತಂದ್ರೆ, ಸತ್ಯುಗದಲ್ಲಿ ನಾವು ಆತ್ಮರೇ ಇದ್ರೂ ಸಹ ನಾವೆಲ್ಲ ಆತ್ಮರು ಆತ್ಮೀಯ ದೃಷ್ಟಿಕೋನದಲ್ಲಿ ಅಲ್ಲಿ ಏನೇ ಇರೋದಿಲ್ಲ. ನಾವು 100% ಆತ್ಮದ ಸ್ಮೃತಿಯಲ್ಲಿ ನಾವು ಸತ್ಯುಗದಲ್ಲೂ ಕೂಡ ಇರೋದಿಲ್ಲ. ಯಾಕೆ ಅಂದ್ರೆ ಎಲ್ಲಿ ನಾನು ಆತ್ಮ ಅನ್ನುವ ಸ್ಮೃತಿ 100% ಆಗಿರುತ್ತೆ ಅಂದ್ರೆ ಅಲ್ಲಿ ಪರಮಾತ್ಮನ ಸ್ಮೃತಿಯು ಸಮಾವೇಶವಾಗಿರುತ್ತೆ. ಎಲ್ಲಿ ಪರಮಾತ್ಮನ ಸ್ಮೃತಿ ಸಮಾವೇಶ ಆಗಿದೆಯೋ ಅಲ್ಲಿ ಪರಮಧಾಮದ ಸ್ಮೃತಿಯು ಸಮಾವೇಶವಾಗಿರುತ್ತೆ. ಎಲ್ಲಿ ಪರಮಧಾಮದ ಸ್ಮೃತಿ ಇದೆಯೋ ಅಲ್ಲಿ ಸ್ವಧರ್ಮ ಶಾಂತಿಯ ಅನುಭವವು ಇರುತ್ತೆ. ಇದೆಲ್ಲವೂ ಇದ್ದಾಗ ಮತ್ತೆ ಅದು ಶಬ್ದದಲ್ಲಿ ಬರಲಿಕ್ಕಾಗ್ಲಿ ಸಂಕಲ್ಪದಲ್ಲಿ ಬರಲಿಕ್ಕಾಗ್ಲಿ ಇಷ್ಟಪಡುವುದಿಲ್ಲ. ಹಾಗಾಗಿಯೇ ಆತ್ಮದ ಸ್ವಧರ್ಮ ಶಾಂತಿಯೇ ಆಗಿದ್ರು, ಆತ್ಮ ಸ್ವತಃ ಶಕ್ತಿಶಾಲಿನೇ ಆಗಿದ್ರು, ಆತ್ಮ ಸ್ವತಃ ಪರ್ಫೆಕ್ಟ್ ಮತ್ತು ಸಂಪೂರ್ಣ ಆಗಿದ್ರೂ ಸಹ ಪಾತ್ರಕ್ಕೋಸ್ಕರ ನಾನು ಆತ್ಮ ಈ ಒಂದು ಶರೀರವನ್ನು ಧಾರಣೆ ಮಾಡಿ ನನ್ನ ಸ್ವಸ್ಮೃತಿಯಿಂದ ವಿಸ್ಮೃತಿಗೊಂಡು ಪಾತ್ರದ ಸ್ಮೃತಿಯಲ್ಲಿ ಬಂದೇ ಇಲ್ಲಿಯ ತನಕ ನಾವು ಪಾತ್ರವನ್ನು ಮಾಡಿದ್ದೀವಿ. ಇದು ಕೂಡ ಒಂದು ಡ್ರಾಮಾ ನಿಯಮವಾಗಿದೆ. ನೋಡಿ, ಸತ್ಯುಗದಲ್ಲಿ ನಾವು ಆತ್ಮ ಇದ್ರೂ ಸಹ ನಾವು ವಿಸ್ಮೃತಿಗೊಂಡು ಪಾತ್ರದ ಸ್ಮೃತಿಯಲ್ಲಿಯೇ ನಾನು ದೇವಾತ್ಮನ ಪಾತ್ರವನ್ನು ಮಾಡಿದ್ದೇವೆ. ಪಾತ್ರದ ಸ್ಮೃತಿಯಲ್ಲೇ ನಾವು ಸತೋರಜೋ ತಮೋದಲ್ಲಿ ಪಾತ್ರವನ್ನು ಮಾಡಿದ್ದೇವೆ. ಸತ್ಯುಗದ ಪಾತ್ರ, ತ್ರೇತಾಯುಗದ ಪಾತ್ರ, ದ್ವಾಪರದ ಪಾತ್ರ, ಕಲಿಯುಗದ ಪಾತ್ರವನ್ನು ಸಹ ಪಾತ್ರದ ಸ್ಮೃತಿಯಲ್ಲಿ ಇದ್ದುಕೊಂಡೇ ನಾವು ಮಾಡುತ್ತೇವೆ. ಹಾಗಾಗಿಯೇ ಈ ಸೂಕ್ಷ್ಮ ಮತ್ತು ಸ್ಥೂಲದ ಸಮ್ಮಿಲನವೇ ಈ ಜೀವಾತ್ಮದ ಪಾತ್ರ. ಆದ್ರೆ ಇಲ್ಲಿ ಆತ್ಮದ್ದೇನು ಕೆಲಸ ಅಂತ ತಾವು ಕೇಳಬಹುದು. ನೋಡಿ, ಯಾವುದಾದ್ರೂ ಒಂದು ಮಷಿನ್ ಇದೆ ಅಂತಂದ್ರೆ ಅದು ಕೆಲಸ ಮಾಡ್ಬೇಕಂದ್ರೆ ಒಂದು ಹಾರ್ಡ್ವೇರ್ ಮತ್ತೊಂದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ಅಲ್ಲಿ ಏನು ಲೋಡ್ ಆಗಿದೆಯೋ, ಏನು ಡಾಟಾ ಕಲೆಕ್ಟ್ ಆಗಿದೆಯೋ ಅದರ ಆಧಾರದ ಮೇಲೆ ಈ ಒಂದು ಸ್ಥೂಲದ ಮೇಲೆ ನಿಯಂತ್ರಣವನ್ನ ಮತ್ತು ಆಪರೇಟ್ ಅನ್ನ ಮಾಡುತ್ತೆ. ಯಾವುದೇ ಒಬ್ಬ ಆಪರೇಟರ್ ಇದ್ರೂ ಸಹ ಈಗಾಗಲೇ ಒಳಗಡೆ ಸಾಫ್ಟ್ವೇರ್ ಅಲ್ಲಿ ಏನು ಲೋಡ್ ಆಗಿದೆಯೋ ಆ ಲೋಡ್ ಆಗಿರುವ ಅನುಸಾರವಾಗಿ ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ. ಬಿಟ್ರೆ ಆ ಟೈಮಲ್ಲಿ ಸಡನ್ ಆಗಿ ಸಾಫ್ಟ್ವೇರ್ ಅನ್ನ ಯಾಡ್ ಮಾಡ್ಲಿಕ್ಕೆ ಮತ್ತು ಎಡಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವೆಲ್ಲ ಆತ್ಮರು ಸಹ ಈ ಒಂದು ಪಾತ್ರದ ಸಾಫ್ಟ್ವೇರ್ ಅಲ್ಲಿ ಏನೆಲ್ಲ ಇದೆಯೋ ಅದರ ಪ್ರಕಾರ ಈ ಪಾತ್ರ ಅನ್ನೋದು ಆಪರೇಟ್ ಆಗ್ತಾ ಬರುತ್ತೆ. ಸ್ಥೂಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಶರೀರ ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ತಿನ್ನಬೇಕು, ಯಾವ ರೀತಿ ತಿರುಗಾಡಬೇಕು, ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ಎಲ್ಲಿ ಸಾಯಬೇಕು, ಹೇಗೆ ಹುಟ್ಟಬೇಕು, ಯಾವ ಜನ್ಮ ಆದ ನಂತರ ಯಾವ ಜನ್ಮ ಹೇಗಿರಬೇಕು, ಇದೆಲ್ಲವೂ ಸಾಫ್ಟ್ವೇರ್ ಅಲ್ಲಿ ಆಲ್ರೆಡಿ ಲೋಡ್ ಆಗಿದೆ. ಹೇಗೆ ಸಾಫ್ಟ್ವೇರ್ ಅಲ್ಲಿ ಎಲ್ಲವೂ ಇದೆ, ಹಾರ್ಡ್ವೇರ್ ಪ್ರೆಸೆಂಟ್ ಮಾಡ್ಲಿಕ್ಕೆ ರೆಡಿ ಇದೆ, ಆದ್ರೆ ಪವರ್ ಇಲ್ಲ ಅಂತಂದ್ರೆ ಯಾವುದೇ ಅಲ್ಲಿ ಕೆಲಸ ಆಗೋದಿಲ್ಲ. ಹೇಗೆ ಹಾಗೆ ಶರೀರದಲ್ಲಿ ಸೂಕ್ಷ್ಮ ಶರೀರ, ಸೂಕ್ಷ್ಮ ಸಾಫ್ಟ್ವೇರ್, ಶರೀರ ಸ್ಥೂಲವಾಗಿರೋದು ಇದ್ರೂ ಸಹ ಆತ್ಮದ ಶಕ್ತಿ ಇಲ್ಲದ ಹೊರತು ಇದು ಕೂಡ ನಡೆಯೋದಿಲ್ಲ. ಹೇಗೆ ಈಗ ಒಂದು ಕರೆಂಟ್ ಪ್ರೋಗ್ರಾಮ್ ನಡೀತಾ ಇದೆ, ಈಗ ಲೈಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡಿತು ಅಂದ್ರೆ ಏನಾಗುತ್ತೆ, ಏನ್ ಆಟ ಆಡಿಸ್ತಾ ಇದಾರೆ ಇದು ಅಂತ ನಾವು ಹೇಳ್ತೇವೆ. ಅಂದ್ರೆ ಇಲ್ಲಿ ಪವರ್ ಮೇಲೆ ಎಲ್ಲ, ಈ ಲೈಟ್ ಆನ್ ಆಗಿದೆ, ಫ್ಯಾನ್ ಆನ್ ಆಗಿದೆ, ಎ ಸಿ ಆನ್ ಆಗಿದೆ,
ಮೈಕ್ ಆನ್ ಆಗಿದೆ ಪವರ್ ಹೋಯ್ತು ಫ್ಯಾನ್ ಆಫ್ ಎಸಿ ಆಫ್ ಲೈಟ್ ಆಫ್ ಮೈಕ್ ಆಫ್ ಅದು ಹೋಗಿ ಬಂದು ಮಾಡ್ತಾ ಇದ್ರೆ ಏನು ಆಟ ಆಡಿಸ್ತಾ ಇದ್ದಾರೆ ಈ ಪವರು ಅಂತ ಹೇಳ್ತಾರೆ ಹಂಗೆ ಈ ಶರೀರದೊಳಗಡೆ ಆತ್ಮ ಇರೋ ತನಕ ಇದೆಲ್ಲವೂ ಆಕ್ಟಿವ್ ಆಗಿರುತ್ತೆ ಆತ್ಮ ಬಿಟ್ಟು ಹೋದ ತಕ್ಷಣ ಸ್ಟಾಫ್ ಪಾತ್ರ ಇರಬಹುದು ಒಳಗಡೆ ಸಾಫ್ಟ್ವೇರ್ ಇರಬಹುದು ಆದ್ರೆ ಆತ್ಮ ಇಲ್ಲಿ ಪ್ರೆಸೆನ್ಸ್ ಇಲ್ಲ ಅದರ ಶಕ್ತಿ ಇಲ್ಲ ಅಂತಂದ್ರೆ ಈ ಪಾತ್ರ ಅನ್ನೋದು ಅಭಿನಯಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಆತ್ಮ ಪ್ರೆಸೆನ್ಸ್ ಇರುತ್ತೆ ಅಷ್ಟೇ ಬಿಟ್ರೆ ಆದ್ರೆ ಇಲ್ಲಿ ಎಲ್ಲವೂ ಕೂಡ ಈಗಾಗಲೇ ಸಾಫ್ಟ್ವೇರ್ ಅಲ್ಲಿ ಏನೆಲ್ಲ ಲೋಡ್ ಆಗಿದೆಯೋ ಅದರ ಅನುಸಾರವಾಗಿ ಅದರ ಸ್ಕ್ರಿಪ್ಟ್ ಅನುಸಾರವಾಗಿ ನಾವೆಲ್ಲರೂ ಇಲ್ಲಿ ಪಾತ್ರವನ್ನ ಮಾಡ್ತಾ ಬಂದಿದ್ದೇವೆ ಅಂದ್ರೆ ನಾವು ಸತ್ಯುಗದ ಆರಂಭದಲ್ಲಿ ಸೂಕ್ಷ್ಮ ಶಕ್ತಿಯ ಮೇಲೆ ಪಾತ್ರವನ್ನ ಮಾಡ್ತಾ ಬಂದಿದ್ದೀವಿ ನಾವು ದೇವಾತ್ಮರು ಬಂದಾಗ ಪ್ರಕೃತಿ ಸತೋ ಪ್ರಧಾನವಾಗಿತ್ತು ಆಗ ನಮ್ಮ ಪಾತ್ರವು ಕೂಡ ಸತೋ ಪ್ರಧಾನವಾಗಿತ್ತು ಆಗ ನನ್ನ ಸಂಕಲ್ಪ ಶಕ್ತಿಯ ಮುಖಾಂತರ ಆ ಸೂಕ್ಷ್ಮ ಶಕ್ತಿಯನ್ನು ನಾವು ಬಳಸಿಕೊಂಡು ಅಲ್ಲಿ ಪಾತ್ರ ಯಾವುದು ಸೂಕ್ಷ್ಮ ಶಕ್ತಿಯ ಪ್ರಧಾನ ಸ್ಟೇಜ್ ಅಲ್ಲಿ ನಾವು ದೇವಾತ್ಮರಾಗಿ ಪಾತ್ರವನ್ನು ಮಾಡುತ್ತೇವೆ ಈ ಸೃಷ್ಟಿಯ ನಿಯಮ ಏನಿದೆ ಯಾವುದನ್ನ ಬಳಸ್ತಾ ಹೋಗ್ತೀರಿ ಅದು ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಹಳೆಯದಾಗುತ್ತಾ ಹೋಗುತ್ತೆ ಪರಿವರ್ತನೆ ಆಗುತ್ತಾ ಹೋಗುತ್ತೆ ಅದೇ ರೀತಿ ಈ ಸೂಕ್ಷ್ಮ ಶಕ್ತಿಗಳು ಸಹ ನಾವು ಎಷ್ಟು ಬಳಸ್ತಾ ಹೋಗ್ತೇವೆ ಅಷ್ಟದು ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ ತನ್ನ ಸ್ಟೇಜಸ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಬರುತ್ತೆ ನಾವು ಸತ್ಯ ತ್ರೇತಾದಲ್ಲಿ ಆತ್ಮದ ಶಕ್ತಿಯನ್ನು ನಾವು ಬಳಸುವ ಅವಶ್ಯಕತೆ ಬೀಳೋದಿಲ್ಲ ಆತ್ಮ ಅಲ್ಲಿನೂ ಪ್ರೆಸೆನ್ಸ್ ಆಗಿತ್ತು ಆದರೆ ಅಲ್ಲಿ ಪ್ರಕೃತಿನೂ ಸತೋ ಪ್ರಧಾನ ಆತ್ಮ ಪಾತ್ರವು ಕೂಡ ಸತೋ ಪ್ರಧಾನ ಯಾವುದು ಪಾತ್ರದ ಸಾಫ್ಟ್ವೇರ್ ಇದೆ ಅದು ಕೂಡ ಸತೋ ಪ್ರಧಾನ ಸ್ಟೇಜ್ ಅಲ್ಲಿ ಹೈಯೆಸ್ಟ್ ಸ್ಟೇಜ್ ಯಾವುದು ಜೀವಾತ್ಮಕ್ಕೆ ಅಂದ್ರೆ ಮನಸ್ಸಿನ ಶಕ್ತಿ ಸತೋ ಪ್ರಧಾನವಾಗಿದ್ದಾಗ ಸೂಕ್ಷ್ಮ ಶಕ್ತಿ ಸತೋ ಪ್ರಧಾನವಾಗಿದ್ದಾಗ ನಾವು ದೇವಾತ್ಮರ ಪಾತ್ರವನ್ನು ಮಾಡ್ತೇವೆ ಅದನ್ನ ಬಳಸ್ತಾ ಆ ಸೂಕ್ಷ್ಮ ಶಕ್ತಿಯು ಕೂಡ ಸತೋ ಪ್ರಧಾನದಿಂದ ಸತೋದಿಂದ ರಜೋಗೆ ತಿರುಗ್ಲಿಕ್ಕೆ ಆರಂಭ ಮಾಡುತ್ತೆ ಅದರ ಜೊತೆ ಜೊತೆಗೆ ಪ್ರಕೃತಿನೂ ಕೂಡ ಸತೋದಿಂದ ರಜೋದ ಕಡೆಗೆ ಬರುತ್ತೆ ಅಷ್ಟೊತ್ತಿಗಾಗಲೇ ಸತ್ಯ ತ್ರೇತಾವನ್ನು ಮುಗಿಸಿರುತ್ತೆ ಆಗ ತಾನೇ ಮತ್ತೆ ದ್ವಾಪರದಲ್ಲಿ ಪರಮಧಾಮದಿಂದ ಬರುವಂತ ಆತ್ಮಗಳು ಅದರ ಸಾಫ್ಟ್ವೇರ್ ಸೂಕ್ಷ್ಮ ಶಕ್ತಿ ಸತೋ ಪ್ರಧಾನ ಸ್ಟೇಜ್ ಅಲ್ಲಿ ಇರುತ್ತೆ ಆದರೆ ಪ್ರಕೃತಿ ರಜೋ ಪ್ರಧಾನಕ್ಕೆ ಬಂದಿರುವ ಕಾರಣ ಸತೋ ಪ್ರಧಾನದ ದೇವತೆಗಳಷ್ಟು ಇಲ್ಲಿ ಶಕ್ತಿಯನ್ನ ಅವರು ಅನುಭವ ಮಾಡ್ಲಿಕ್ಕೆ ಆಗ್ಲಿಲ್ಲ ಉಪಯೋಗಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಸಹ ಅವರದ್ದೇ ಅಲ್ಲಿ ಮಾನಸಿಕ ಶಕ್ತಿಯನ್ನು ಬಳಸಿಕೊಂಡು ಸಂಕಲ್ಪ ಸಿದ್ಧಿಯನ್ನು ಬಳಸಿಕೊಂಡು ನಾವು ಹೇಗೆ ದೇವಾತ್ಮರು ಸಂಪೂರ್ಣವಾದ ಪಾತ್ರವನ್ನು ಮಾಡಿದೆವು ಆದರೆ ಸಂಪೂರ್ಣವಾಗಿ ಅವರು ಸಂಕಲ್ಪ ಸಿದ್ಧಿಯ ಪಾತ್ರ ಮಾಡದೇ ಇದ್ರೂ ಸಹ ಆಗಾಗ ಅವರ ಸಂಕಲ್ಪಗಳು ಸಿದ್ಧಿಯಾಗುವುದನ್ನು ನಾವು ಗಮನಿಸಿದ್ದೇವೆ ಅದನ್ನೇ ಪವಾಡ ಅಂತ ಕರೆದಿವಿ ಮಹಾನ್ ಪುರುಷರು ಅಂತ ಕರೆದಿವಿ ದೈವಾಂಶ ಸಂಭೂತರು ಅಂತ ಕರೆದಿವಿ ಧರ್ಮಾತ್ಮರು ದೇವಾತ್ಮ ಮಹಾತ್ಮರು ಅಂತ ಕರೀತಾ ಬಂದ್ವಿ ಯಾಕೆ ಅಂದ್ರೆ ಅವರು ಕೂಡ ದ್ವಾಪರದಲ್ಲಿ ಸ್ವಲ್ಪ ಆ ಸೂಕ್ಷ್ಮ ಶಕ್ತಿ ಆರಂಭದಲ್ಲಿ ಅವ್ರದ್ದು ಕೂಡ ಪ್ರಧಾನ ಸ್ಟೇಜ್ ಅಲ್ಲಿ ಇರೋದ್ರಿಂದ ಅದರನ್ನ ಬಳಸಿಕೊಂಡು ಪಾತ್ರವನ್ನು ಆರಂಭ ಮಾಡ್ತಾರೆ ಆಗ ಅವರಿಗೆ ವ್ಯಾಲ್ಯೂ ಇರುತ್ತೆ ಮೊದಲು ದೇವತೆಗಳಾಗಿದ್ದಾಗ ಆ ಸೂಕ್ಷ್ಮ ಶಕ್ತಿಯ ಪ್ರಧಾನತೆಯನ್ನು ಬಳಸಿಕೊಂಡು ಪಾತ್ರ ಮಾಡುವಾಗ ನಮಗೂ ವ್ಯಾಲ್ಯೂ ಇತ್ತು ನೆಕ್ಸ್ಟ್ ದ್ವಾಪರದಿಂದ ಯಾರು ಸನ್ಯಾಸಿಗಳು ಸಂತರು ಶರಣರು ಧರ್ಮಾತ್ಮರು ಅವರೆಲ್ಲರೂ ಕೂಡ ಸೂಕ್ಷ್ಮ ಶಕ್ತಿಯ ಪ್ರಧಾನತೆಯನ್ನು ಬಳಸಿಕೊಂಡು ಪಾತ್ರ ಮಾಡೋದ್ರಿಂದ ಅವರದ್ದು ಪಾತ್ರದಲ್ಲಿ ಶ್ರೇಷ್ಠತೆಯನ್ನ ಇರುತ್ತೆ ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ಬಾಗ್ತಾ ಬರ್ತೇವೆ ಅದಾದ್ಮೇಲೆ ಕಲಿಯುಗ ಆರಂಭ ಆಗ್ತಿದ್ದಂತೆ ಎಲ್ಲಾ ಧರ್ಮಾತ್ಮರು ಮಹಾತ್ಮರು ಸೈಡಿಗೆ ಸರಿದಾದ ಮೇಲೆ ಆ ಸೂಕ್ಷ್ಮ ಶಕ್ತಿಯ ಪ್ರಭಾವವು ಕೂಡ ಸಮಯಾನುಸಾರ ಮುಗಿದು ಹೋಗುತ್ತೆ ನಾಟಕದ ನಿಯಮಾನುಸಾರ ಆಗ ಎಲ್ಲರೂ ಕೂಡ ಕಲಿಯುಗದಲ್ಲಿ ಈ ಪ್ರಕೃತಿಯ ಸ್ಥೂಲ ಶಕ್ತಿಯ ಮೇಲೆ ಆಧಾರಿತವಾಗ ನಾನು ಎಲ್ಲಿಂದ ಆರಂಭ ಮಾಡಿದ್ದೆ ಪರಮಧಾಮ ಬಿಡಬೇಕಾದ್ರೆ ನಿರಾಕಾರ ಶಕ್ತಿಯ ಮೇಲೆ ಆಧಾರಿತ ಮಾಡಿದ್ದೆ ಯಾವಾಗ ಸೂಕ್ಷ್ಮತನಕ್ಕೆ ಬಂದ ಮೇಲೆ ಪಾತ್ರವನ್ನು ಧಾರಣೆ ಮಾಡಿಕೊಂಡೆ ಅಲ್ಲಿ ಸೂಕ್ಷ್ಮ ಶಕ್ತಿಯ ಆಧಾರದಿಂದ ಸತ್ಯ ತ್ರೇತ ದ್ವಾಪರದಲ್ಲಿ ನಾನು ಪಾತ್ರ ಮಾಡ್ತಾ ಬಂದು ಕಲಿಯುಗದ ಅಷ್ಟೊತ್ತಿಗೆ ನಾವೆಲ್ಲರೂ ಸಹ ಈ ಸ್ಥೂಲ ಪ್ರಕೃತಿಯ ಶಕ್ತಿಯನ್ನೇ ಅವಲಂಬಿಸಬೇಕಾಗಿರುತ್ತೆ ಯಾಕಂದ್ರೆ ಆತ್ಮದ ಶಕ್ತಿ ಇದ್ರೂ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಸೂಕ್ಷ್ಮ ಶಕ್ತಿಯನ್ನ ಪೂರ್ತಿಯಾಗಿ ಬಳಸಿಯಾಗಿದೆ ಅದರ ವ್ಯಾಲಿಡಿಟಿ ಮುಗುದಾಗಿದೆ ಪ್ರಕೃತಿಯು ಸಹ ಅಲ್ಲಿ ಏನಾಗೋಗಿದೆ ಸಪೋರ್ಟ್ ಮಾಡಲ್ಲ ಆ ಸೂಕ್ಷ್ಮ ಶಕ್ತಿಗೆ ಹಾಗಾಗಿ ಅದು ಕೂಡ ತಮೋ ಪ್ರಧಾನಕ್ಕೆ ಬಂದ ಮೇಲೆ
ಆ ಸೂಕ್ಷ್ಮ ಶಕ್ತಿ ಯಾವುದೇ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ಕಂಪ್ಲೀಟ್ ಆಗಿ ನಾವೆಲ್ಲರೂ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ ಆ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗ್ತಾ 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 ಅದರೊಳಗಡೆ ನಾವು ಏನೆಲ್ಲ ಅನುಕೂಲತೆಗಳನ್ನು ಕಾಣಲಿಕ್ಕೆ ಅಲ್ಲಿ ಸಂಕಲ್ಪ ಸಿದ್ಧಿಯಿಂದ ಏನೆಲ್ಲ ಪಡೆಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ ಅದನ್ನ ಇಲ್ಲಿ ಸ್ಥೂಲ ಶಕ್ತಿಯಿಂದ ಅನುಭವ ಮಾಡಲಿಕ್ಕೆ ವಿಜ್ಞಾನಿಗಳು ಹರಸಾಹಸವನ್ನು ಮಾಡುತ್ತಾರೆ ತತ್ವಶಾಸ್ತ್ರಜ್ಞರು ಅಂತ ಕರೀತಾರೆ ಹಾಗಾಗಿ ವಿಜ್ಞಾನಕ್ಕೆ ಇಲ್ಲಿ ಅಷ್ಟೊಂದು ಬೆಲೆ ಬಂದಿರುವಂತದ್ದು ಆಗ ನಾವು ಕಂಪ್ಲೀಟ್ ಆಗಿ ವಿಜ್ಞಾನದ ಶಕ್ತಿಯ ಮೇಲೆ ಆಧಾರಿತರಾದಾಗ ಯಾರು ಇಲ್ಲಿ ವಿಜ್ಞಾನದ ಶಕ್ತಿಗಳನ್ನು ಪ್ರಕೃತಿಯ ಶಕ್ತಿಗಳನ್ನು ಆವಿಷ್ಕಾರ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಇಲ್ಲಿ ಅವರಿಗೆ ಹೆಚ್ಚು ಬೆಲೆ ಅನ್ನುವಂಥದ್ದು ಮಾನ್ಯತೆ ಅನ್ನುವಂಥದ್ದು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೇವಾತ್ಮರಿಗಿಂತಲೂ ಸನ್ಯಾಸಿಗಳಿಗಿಂತಲೂ ಮಹಾತ್ಮರಿಗಿಂತಲೂ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ವಿಜ್ಞಾನಿಗಳಿಗೆ ಜಾಸ್ತಿ ಬೆಲೆ ಸಿಗಲಿಕ್ಕೆ ಆರಂಭವಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಆತ್ಮರು ಕೂಡ ಪಾತ್ರದಲ್ಲಿ ನಾವು ಸತೋ ಪ್ರಧಾನ ಅಥವಾ ಈ ಒಂದು ಸ್ಥೂಲ ಶಕ್ತಿಯ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಪ್ರಕೃತಿಯ ಮೇಲೆ ಆಧಾರಿತರಾಗಿರೋದ್ರಿಂದ ಇಲ್ಲಿ ಶರೀರದ ಮೇಲೆ ಆಧಾರಿತರಾಗಿರೋದ್ರಿಂದ ಸ್ಥೂಲ ಇಂದ್ರಿಯಗಳು ಏಳಿದಂತಲೇ ನಾವು ಕೇಳಬೇಕಾಗಿದೆ ಮೊದಲು ಮನಸ್ಸು ಏಳಿದಂತೆ ಈ ಶರೀರ ಮತ್ತು ಇಂದ್ರಿಯಗಳು ಕೇಳ್ತಾ ಇತ್ತು ಯಾವಾಗ ಮನಸ್ಸು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಡ್ರಾಮಾನುಸಾರ ಮುಗಿಸ್ಕೊಳ್ಳುತ್ತೋ ಆಗ ಈ ಸ್ಥೂಲ ಶಕ್ತಿಯ ಮೇಲೆ ಡಿಪೆಂಡ್ ಆದಾಗ ಇವಾಗ ಕಣ್ಣು ತೋರಿಸಂದಿದ್ದನ್ನು ಮನಸ್ಸು ತೋರಿಸಬೇಕು ಕಿವಿ ಕೇಳಿಸುವಂತಿದ್ದನ್ನು ಮನಸ್ಸು ಕೇಳಿಸಬೇಕು ನಾಲಿಗೆ ಬಯಸಿದ್ದನ್ನ ಮನಸ್ಸು ಕೊಡಬೇಕಾಗತ್ತೆ ಹಾಗಾಗಿ ಮನಸ್ಸೋ ಇಚ್ಛೆ ಅಂತೀವಲ್ಲ ಹಂಗೆ ಇಂದ್ರಿಯಗಳಂತೆ ಇವತ್ತು ಮನಸ್ಸು ಕುಣಿತಾ ಇದೆ ಹಾಗಾಗಿ ಈ ಮನಸ್ಸು ಯಾರ ತೋಟಿಗೂ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಇದರ ಮೇಲೆ ಈ ಸ್ಥೂಲ ಇಂದ್ರಿಯಗಳ ಪ್ರಭಾವ ಅರ್ಥಾತ್ ಸ್ಥೂಲ ಶಕ್ತಿಯ ಪ್ರಭಾವ ಆ ಸೂಕ್ಷ್ಮವನ್ನು ಆಟ ಆಡಿಸ್ತಾ ಇದೆ ಅಂದ್ರೆ ಆತ್ಮ ರಾಜಾಡಳಿತ ಮನಸ್ಸು ಮಂತ್ರ ಆಡಳಿತ ಮುಗಿದು ಈಗ ಪ್ರಜಾಪ್ರಭುತ್ವ ಬಂದುಬಿಟ್ಟಿದೆ ಪ್ರಜಾಪ್ರಭುತ್ವ ಅಂದ್ರೆ ಈ ಎಲ್ಲ ಸ್ಥೂಲ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳದ್ದೇ ಆಡಳಿತ ಅವು ಹೇಳದಂತೆ ಇವತ್ತು ನಾವು ಕೇಳ್ತಾ ಇದ್ದೀವಿ ಹಾಗೆ ಇವತ್ತು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಅದಕ್ಕೆ ಭಗವಂತ ಹೇಳ್ತಾರೆ ಈ ಸಮಯದಲ್ಲಿ ಇಲ್ಲಿಯ ತನಕ ನಿನ್ನ ಪಾತ್ರಾನುಸಾರ ನಿನ್ನ ಆತ್ಮನೇ ಆಗಿದ್ರು ಸೂಕ್ಷ್ಮ ಶಕ್ತಿಯನ್ನು ಬಳಸಿಕೊಂಡು ಪಾತ್ರವನ್ನು ಮಾಡದೆ ಸ್ಥೂಲ ಶಕ್ತಿಯನ್ನು ಬಳಸಿಕೊಂಡು ಪಾತ್ರವನ್ನು ಮಾಡದೆ ಆದ್ರೆ ಈಗ ಸ್ಥೂಲ ಶಕ್ತಿಯ ವ್ಯಾಲಿಡಿಟಿನೂ ಕೂಡ ಮುಗಿದೋಗ್ತಾ ಇದೆ ಇನ್ನೇನು ಟಿಮ್ ಟಿಮ ಅಂತ ಸೆಕೆಂಡ್ ಅಲ್ಲಿ ಟೈಮ್ ಓಡ್ತಾ ಇದೆ ತಮೋ ಪ್ರಧಾನ ಆಗ್ಬಿಟ್ಟಿದೆ ಪ್ರಕೃತಿ ಜಡ್ಜಡಿ ಭೂತ ಆಗೋಗಿದೆ ಹಳೆಯದಾಗೋಗಿದೆ ಅದು ಎಲ್ಲ ನಿಶಕ್ತ ಆಗೋಗಿದೆ ನಿಸ್ಸಾರ ಆಗೋಗಿದೆ ಅದರ ಮೇಲೆ ನೀನು ಡಿಪೆಂಡ್ ಆಗಿದ್ರೆ ಯಾವುದೇ ಕಾರಣಕ್ಕೂ ನೀನು ಸುಖವನ್ನ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಅದು ಯಾವತ್ತೂ ನಿನ್ನನ್ನ ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈಗ ನೀನು ಆ ಸ್ಥೂಲ ಶಕ್ತಿಯ ಮೇಲೆ ಡಿಪೆಂಡ್ ಆಗಿದ್ರೆ ಸ್ಥೂಲ ಇಂದ್ರಿಯಗಳು ಹೇಳಿದಂತೆ ನೀನು ಕೇಳ್ತಾ ಹೋಗಿದ್ರೆ ಖಂಡಿತವಾಗಿ ನಿನಗೆ ಸುಖ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದೆಲ್ಲವೂ ಶಕ್ತಿಯನ್ನು ಕಳ್ಕೊಂಡು ಹೋಗಿದೆ ಅದಕ್ಕೆ ಇವಾಗ ಸ್ವಯಂ ಪರಮಾತ್ಮ ಬಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ನಾ ಆತ್ಮನಿಗೆ ಸ್ಮೃತಿಯನ್ನ ಕೊಟ್ಟು ಪಾತ್ರದಲ್ಲಿ ಮತ್ತೆ ರಿವರ್ಸ್ ಇಮರ್ಜ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಒಂದು ನಮ್ಮ ಮನೆಯಲ್ಲಿ ಹಳೆ ಕಾಲದಲ್ಲಿ ಒಂದು ಟೇಪ್ ರೆಕಾರ್ಡರ್ ಫಿಲಿಪ್ಸ್ ಕಂಪನಿದದು ಎರಡು ಕಡೆ ಸ್ಪೀಕರ್ ಇತ್ತು ಮಿಡ್ಲಲ್ಲಿ ಒಂದು ಕ್ಯಾಸೆಟ್ ರೀಲ್ ಅದು ಕ್ಯಾಸೆಟ್ ಹಾಕ್ಲಿಕ್ಕೆ ಒಂದು ಜಾಗ ಇದೆ ಅಲ್ಲಿ ಕ್ಯಾಸೆಟ್ ಹಾಕಿ ಪ್ಲೇ ಮಾಡಿದ್ರೆ ಪ್ಲೇ ಆಗ್ತಾ ಹೋಗುತ್ತೆ ಅದು ಒಂದ್ ಸೈಡ್ ಮುಗಿದ್ಮೇಲೆ ಪಾರ್ಟ್ ಟೂಗೆ ಮತ್ತೆ ರಿವರ್ಸ್ ಹಾಕ್ಬೇಕು ಅದು ಮುಗೀತು ಅಂತಂದ್ರೆ ಮತ್ತೆ ವಾಪಸ್ ಅಲ್ಲಿಂದನೆ ಕೇಳಬೇಕು ಇಲ್ಲ ನಮ್ಗೆ ರಿವರ್ಸ್ ಬೇಕು ಅಂದಾಗ ಆ ಒಂದು ಬಟನ್ ಕೊಟ್ಟಿರ್ತಿದ್ರು ಅದನ್ನ ಫುಲ್ಲಿಂಗ್ ಪ್ರೆಸ್ ಮಾಡಿ ಇಡ್ಕೊಂಡ್ರೆ ಅದು ಫುಲ್ ಸ್ಪೀಡ್ ಅಲ್ಲಿ ರಿವರ್ಸ್ ಆಗುತ್ತೆ ನಾವು ಮಾಮೂಲಾಗಿ ಬಟನ್ ಹೊತ್ಕೊಂಡು ಕೂತ್ಕೊಂಡ್ರೆ ಅದು ಫಾರ್ವರ್ಡ್ ಆಗಕ್ಕೆ ಎಷ್ಟೊತ್ತಾಗಿತ್ತೋ ಅಷ್ಟೇ ಹೊತ್ತು ರಿವರ್ಸ್ಗೆ ಹಿಡಿದು ಬರುತ್ತೆ ಆದರೆ ಬಟನ್ ಪ್ರೆಸ್ ಮಾಡಿ ಇಡ್ಕೊಂಡ್ಬಿಟ್ರೆ ಫುಲ್ ಸ್ಪೀಡ್ ಆಗಿ ತಿರುಗಿಬಿಟ್ಟು ನಮಗೆ ಕೇವಲ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಆ ಕ್ಯಾಸೆಟ್ಟು ಕೇವಲ 5 ನಿಮಿಷದಲ್ಲಿ ನಮ್ಗೆ ರಿವರ್ಸ್ ಮಾಡಿ ಕೊಟ್ಟು ಹಂಗೆ ಈ ಸಂಗಮಿಗದಲ್ಲಿ 5000 ವರ್ಷದ ಪಾತ್ರ ಏನು ಫಾರ್ವರ್ಡ್ ಆಗಿದೆ ನಾವು ಆತ್ಮದ ಸ್ಮೃತಿಯ ಬಟನ್ ಅನ್ನು ಪ್ರೆಸ್ ಮಾಡಿ ಇಡ್ಕೊಂಡಿದ್ದೆ ಆದರೆ ಕಂಪ್ಲೀಟ್ ಈ ಸಂಗಮಿಗದಲ್ಲಿ ನಮಗೆ ರಿವರ್ಸ್ ಮಾಡಿ ಕೊಟ್ಟಿರುವಂತೆ ಕ್ಯಾಸೆಟ್ ಮತ್ತೆ ಇದೇ ಸಾಫ್ಟ್ವೇರು ಮತ್ತೆ ಹೊಸ ನಾಟಕ ಮತ್ತೆ ಹೊಸದಾಗಿ ರಿವರ್ಸ್ ಆಗಿ ಮತ್ತೆ ಎಲ್ಲ ಫಾರ್ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಸಂಗಮಿಗದಲ್ಲಿ ಪಾತ್ರದಲ್ಲಿ ನಿಮ್ಮನ್ನು ನೀವು ಶೂದ್ರರಿಂದ
ಹಿಂದಕ್ಕೆ ವೈಶ್ಯ ಕ್ಷತ್ರಿಯ ದೇವತಾ ಬ್ರಾಹ್ಮಣ ಅಂತಾಗ್ಲಿ ಅಥವಾ ಕಲಿಯುಗ ದ್ವಾಪರ ತ್ರೇತ ಸತ್ಯುಗ ಸಂಗಮ ಅಂತಾಗ್ಲಿ ಹಿಂದಕ್ಕೆ ನೀವು ವಿಮರ್ಜ್ ಮಾಡ್ತಾ ಬನ್ನಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಕಂಪ್ಲೀಟ್ ಸಾಫ್ಟ್ವೇರ್ ಏನಾಗಿದೆ ಫಾರ್ವರ್ಡ್ ಆಗಿ ಮುಗಿದೋಗಿದೆ ಅದನ್ನು ಕಂಪ್ಲೀಟ್ ರಿವರ್ಸ್ ಮಾಡಿಸ್ಬೇಕು. ಯಾಕಂದ್ರೆ ಕ್ಯಾಶೆಟ್ ಎಲ್ಲಿದೆಯೋ ಕ್ಯಾಶೆಟ್ ತಗೊಂಡು ಹೋಗ್ಬಿಟ್ಟು ನಾನು ಎಲ್ಲೆಲ್ಲೋ ನಾನು ರಿವರ್ಸ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಅದು ಟೇಪ್ ರೆಕಾರ್ಡ್ ಒಳಗಡೆ ಹಾಕಿನೇ ರಿವರ್ಸ್ ಮಾಡಬೇಕಾಗತ್ತೆ. ಕೈಲಿ ತಿರುಗ್ಕೊಂತ ಕೂತ್ರೆ ಎಷ್ಟೊತ್ತು ಕೂಡೋರು, ಟೈಮ್ ಬೇಕಾಗತ್ತೆ, ಟೈಮ್ ಇದ್ರೆ ಬೇಕಾದ್ರೆ ರಿವರ್ಸಿಂಗ್ ಮಾಡ್ಕೊಂತ ಕೂಡೋಣ. ಅದು ಮುಗಿಯೋರು ಈಗ ಉಳಿದಿರೋ ದ್ವಾಪರಯುಗದ ಆತ್ಮಗಳಿದ್ದಾರೆ, 2,500 ವರ್ಷ ತನಕ ಅವ್ರಿಗೆ ಟೈಮ್ ಇದೆ, ಅವ್ರು ರಿವರ್ಸಿಂಗ್ ಮಾಡ್ಕೋಂತ ಕೂಡಬಹುದು ಮೇಲೆ ಪರಮಧಾಮದಲ್ಲಿ. ಆದ್ರೆ ಇಲ್ಲಿ ನಾವು ಆತ್ಮರು ಬೇಗನೆ ಮತ್ತೆ ಸತ್ಯುಗದ ಪಾತ್ರವನ್ನ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವು ರಿವರ್ಸ್ ಮಾಡ್ಕೊಳ್ಳೇಬೇಕು. ಟೇಪ್ ರೆಕಾರ್ಡ್ ಇಲ್ಲೇ ಇದೆ ಅಂದ್ರೆ ಈ ಸ್ಥೂಲ ಶರೀರ ಇಲ್ಲೇ ಇದೆ, ಈ ಸೂಕ್ಷ್ಮವಾದ ಮನಬುದ್ಧಿ ಸಂಸ್ಕಾರ ಅನ್ನುವ ಸಾಫ್ಟ್ವೇರ್ ಇಲ್ಲೇ ಇದೆ. ಇಲ್ಲಿ ಸ್ಮೃತಿಯ ಬಟನ್ ಅನ್ನ ಪ್ರೆಸ್ ಮಾಡಿ ಇಡ್ಕೊಳ್ಳಿ, ಕಂಪ್ಲೀಟ್ ರಿವೈಂಡ್ ರಿವರ್ಸ್ ಆಗ್ಬಿಡುತ್ತೆ, ಮತ್ತೆ ಫ್ರೆಶ್ ಆಗಿ ಫಾರ್ವರ್ಡ್ ಅಲ್ಲಿ ಬಂದು ಸೆಟ್ ಆಗ್ಬಿಡುತ್ತು. ಅಂದ್ರೆ ಮತ್ತೆ ಕ್ಯಾಸೆಟ್ ಪ್ಲೇ ಮಾಡಿ ಬಾಬಾರವ್ರು ಹೋದ್ರೆ ಮತ್ತೆ 5,000 ವರ್ಷ ನನ್ನ ಪ್ಲೇ ಆಗ್ತಾನೆ ಇರುತ್ತೆ. ಇದು ನಿಜವಾದ ಸಿಸ್ಟಮ್. ರಾಜಯೋಗ ಅಂದ್ರೆ ಬೇರೆ ಏನಲ್ಲ, ಒಂದು ಕಡೆಯಿಂದ ಪಾತ್ರವನ್ನ ಇಮರ್ಜ್ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಆತ್ಮದ ಸ್ವಸ್ಮೃತಿಯಲ್ಲಿ ಬಂದು ನನ್ನ ಸ್ವರೂಪವನ್ನ ಇಮರ್ಜ್ ಇದು ಎರಡನ್ನ ಮಾಡಿಕೊಂಡು ನಾನು ಆತ್ಮ ಪಾತ್ರಧಾರಿ ಅಂತ ಸಾಕ್ಷಿಯಾಗಿ ನೋಡಿದಾಗ ಎಲ್ಲರೂ ನನಗೆ ಏನ್ ಕಾಣ್ತಾರೆ, ಸಮಾನವಾಗಿ ಕಾಣ್ತಾರೆ. ಎಲ್ಲ ಆತ್ಮರು ಕೂಡ ನನ್ನ ಸಹೋದರರಂತೆ ಕಾಣ್ತಾರೆ. ಈ ಸೃಷ್ಟಿ ನಾಟಕದಲ್ಲಿ ಯಾರೊಬ್ಬರದು ದೋಷವಿಲ್ಲ, ಯಾಕಂದ್ರೆ ಇದು ನಾಟಕ ಪರ್ಫೆಕ್ಟ್. ನಾಟಕ ಮಾಡಿ ಮಾಡಲ್ಪಟ್ಟಿದ್ದು, ನಾಟಕ ಊಬಹು ಆಗಿರುವಂಥದ್ದು, ನಾಟಕ ಎಲ್ಲವೂ ಕಲ್ಯಾಣಕಾರಿ ಅಂತ ಬಾಬರವರು ಯಾಕೆ ನೋಡ್ತಾರೆ ಅಂದ್ರೆ ಇದು ಆಲ್ರೆಡಿ ಎಲ್ಲರ ಸಾಫ್ಟ್ವೇರ್ ಕೂಡ ಅವರವರ ಪಾತ್ರಕ್ಕೆ ತಕ್ಕಂತೆ ನಿಗದಿಯಾಗಿದೆ. ಅದರಲ್ಲಿ ಇದ್ದಂತೆ ಈಗ ಆಕ್ಟ್ ಮಾಡಲಿಕ್ಕೆ ಮಾತ್ರ ಈ ಆತ್ಮರು ಬಂದಿರುವುದು. ಇಲ್ಲಿ ಯಾರೊಬ್ಬರು ಕೂಡ ಯಾರಿಂದಲೋ ನನಗೆ ಮೋಸ ಆಯಿತು, ಯಾರಿಂದಲೋ ನನಗೆ ಅನ್ಯಾಯ ಆಯಿತು, ಯಾರಿಂದಲೋ ನನಗೆ ಅವಮಾನ ಆಯಿತು ಅಂತ ಯಾರನ್ನೋ ದ್ವೇಷ ಮಾಡಬೇಡಿ ಮಕ್ಕಳೇ. ಹೇಗೆ ತಂದೆ ದಯಾರುದಯ ಆಗಿದ್ದಾರೆ, ನೀವು ದಯಾರುದಯ ಆಗಿ. ಅದು ಯಾವಾಗ ಸಾಧ್ಯ ಅಂದ್ರೆ ತಂದೆಯಂತೆ ನಾನು ಕೂಡ ಈ ನಾಟಕದ ಬಗ್ಗೆ ಸ್ಪಷ್ಟವಾದ ಒಂದು ಕಲ್ಪನೆಯನ್ನ ಇಟ್ಟುಕೊಂಡಾಗ, ನಾಟಕದ ದೃಷ್ಟಿಯಲ್ಲಿ ನಾಟಕವನ್ನು ನೋಡಿದಾಗ, ಪ್ರತಿಯೊಬ್ಬರ ಪಾತ್ರಧಾರಿಯನ್ನು ಕೂಡ ಆತ್ಮ ಅಂತ ನೋಡಿದಾಗ, ನಾನು ಕೂಡ ಎಲ್ಲರನ್ನು ಸಮಾನವಾಗಿ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ, ಎಲ್ಲರಿಗೂ ಕೂಡ ದಯೆ ತೋರಿಸ್ಲಿಕ್ಕೆ ಸಾಧ್ಯ. ಬರೀ ನಾವು ಜೀವಾತ್ಮರಷ್ಟೇ ಅಲ್ಲ, ಮನುಷ್ಯಾತ್ಮರಷ್ಟೇ ಅಲ್ಲ, ಪ್ರಾಣಿಗಳ ಮೇಲೂ, ಪಕ್ಷಿಗಳ ಮೇಲೂ, ಪ್ರಕೃತಿಯ ಮೇಲೂ, ಪಂಚತತ್ವಗಳ ಮೇಲೂ. ಯಾಕೆ ಅಂತಂದ್ರೆ ಎಲ್ಲರ ಸಹಯೋಗದಿಂದ ನಾವು ಇಲ್ಲಿ ತನಕ ಪಾತ್ರ ಮಾಡಿದ್ದೀವಿ. ಬಲೆ ನಾನು ಆತ್ಮನೇ ಇರಬಹುದು, ಪರಮಾತ್ಮನೇ ಇರಬಹುದು, ಈ ನಾಟಕದಲ್ಲಿ ಬಂದ ಮೇಲೆ ನಾಟಕದ ನಿಯಮಾನುಸಾರದಂತೆನೆ ನಾವು ನಡೆದಿದ್ದೀವಿ, ನಡಿಬೇಕು ಕೂಡ. ಮತ್ತು ಈ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿ ಆಧಾರಿತವಾಗಿನೇ ನಾವು ಪಾತ್ರದ ಅಭಿನಯವನ್ನು ಮಾಡಬೇಕಾಗತ್ತೆ. ಈ ಪ್ರಕೃತಿಯ ಸಹಯೋಗದಿಂದಲೇ ನಾವು ಪಾತ್ರನ ಅಭಿನಯಿಸಬೇಕಾಗಿರೋದ್ರಿಂದ ಆ ಪ್ರಕೃತಿಗೂ ಧನ್ಯವಾದ ಹೇಳಬೇಕು, ಪ್ರಾಣಿ ಪಕ್ಷಿಗಳಿಗೂ ಧನ್ಯವಾದ ಹೇಳಬೇಕು, ಜೀವರಾಶಿಗಳಿಗೂ ಧನ್ಯವಾದ ಹೇಳಬೇಕು, ನನ್ನ ಸ್ಥೂಲ ಶರೀರಕ್ಕೂ ಧನ್ಯವಾದ ಹೇಳಬೇಕು, ನನ್ನ ಸೂಕ್ಷ್ಮ ಮನಸ್ಸು ಬುದ್ಧಿ ಸಂಸ್ಕಾರದ ಇಂದ್ರಿಯಗಳಿಗೂ ಧನ್ಯವಾದ ಹೇಳಿ, ನಾನು ಆತ್ಮ ಸಪರೇಟ್, ನನ್ನ ಪಾತ್ರ ಸಪರೇಟ್ ಎನ್ನುವ ಸಾಕ್ಷಿ ದೃಷ್ಟಿಯಲ್ಲಿ ಬಂದು ಎರಡನ್ನ ಬ್ಯಾಲೆನ್ಸ್ ಆಗಿ ನೋಡುತ್ತಾ ನಾವು ಬೀಜ ರೂಪದಲ್ಲಿ ಸ್ಥಿತರಾಗುವುದೇ ನಿಜವಾದ ಪುರುಷಾರ್ಥವಾಗಿದೆ. ಯಾಕಂತಂದ್ರೆ ಇಲ್ಲಿ ಒಂದು ಸಾಫ್ಟ್ವೇರ್ ಮತ್ತು ಒಂದು ಹಾರ್ಡ್ವೇರ್, ಇದು ಎರಡೂ ಇದ್ದು ಕೂಡ ಹೇಗೆ ಪವರ್ ಇಲ್ಲ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋದಿಲ್ಲ, ಹಂಗೆ ಆತ್ಮ ಇಲ್ಲಿ ಜಸ್ಟ್ ಪ್ರೆಸೆನ್ಸ್ ಅಷ್ಟೇ, ಅದರ ಯಾವುದೇ ಶಕ್ತಿಯನ್ನು ಉಪಯೋಗಿಸಿಕೊಳ್ಳೋದಿಲ್ಲ. ಆದ್ರೆ ಅದು ಕರೆಕ್ಟ್ ಆಗಿ ಈ ಶರೀರವನ್ನು ಆಪರೇಟ್ ಮಾಡಬೇಕು ಅಂದ್ರೆ ಈ ಮನಬುದ್ಧಿ ಸಂಸ್ಕಾರ ಪವರ್ ಅಲ್ಲಿ ಇದ್ದಾಗ, ಅದು ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಆಗಿದ್ದಾಗ ಅವಾಗ ಈ ಶರೀರವನ್ನು ಆಪರೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೇಗೆ ಒಂದು ಕಾರಲ್ಲಿ ನಾವು ಡ್ರೈವರ್ ಆಗಿ ಕೂತ್ಕೊಂಡಾಗ ಕಾರು ನನ್ನ ಮಾತು ಕೇಳಬೇಕು ಅಂತಂದ್ರೆ ಮೊದಲು ಕ್ಲಚ್ಚು ಬ್ರೇಕು ಎಕ್ಸಲೇಟರ್ ಕರೆಕ್ಟ್ ಆಗಿ ಕಂಡೀಷನ್ ಅಲ್ಲಿ ಇರಬೇಕು. ಅದು ಕಾರು ಎಷ್ಟೇ ಹಳೆಯದಾಗಿರಲಿ ಎಷ್ಟೇ ಹೊಸದಾಗಿರಲಿ ಈ ಒಂದು ಸೂಕ್ಷ್ಮ ಆಪರೇಷನ್ ಮಾಡಲಿಕ್ಕೆ ಸಾಧನಗಳು ಯಾವುದಿದೆ, ಮೀಡಿಯಾ ಯಾವುದಿದೆ, ನಾವು ಇಡೀ ಕಾರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಬ್ರೇಕು ಕ್ಲಚ್ಚು ಎಕ್ಸಲೇಟರ್ನ ನಾವು ಬಳಸ್ತೇವೆ, ಅದರ ಮುಖಾಂತರ ನಾವು ಇಡೀ ಕಾರನ್ನ ಕಂಟ್ರೋಲ್ ಮಾಡ್ತೇವೆ. ಇಂಜನ್ ಕಂಟ್ರೋಲ್ ಮಾಡಬೇಕಾ, ವೀಲ್ ಕಂಟ್ರೋಲ್ ಮಾಡಬೇಕಾ, ಸ್ಪೀಡ್ ಕಂಟ್ರೋಲ್ ಮಾಡಬೇಕಾ,
ಎ ಟು ಜೆಡ್ ಈ ಮೂರೇ ಸಾಧನಗಳಿಂದ ನಾವು ಮಾಡ್ತಾ ಬರ್ತೇವೆ. ಆದರೆ ಆ ಒಂದು ಬ್ರೇಕು, ಎಕ್ಸ್ಲೀಟ್ರು, ಕ್ಲಚ್ಚು ಸುಮಾರಾದಾಗ ಅವಾಗ ಎಂಟೈರ್ ಪೂರ್ತಿ ಕಾರ್ ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಕಾರ್ ಕೇಳೋದಿಲ್ಲ. ಯಾಕೆ? ನನ್ನ ಕೈಯಲ್ಲಿ ಏನಿದೆ, ಸ್ಟೇರಿಂಗ್ ಇದೆ ಅಷ್ಟೇ, ನನ್ನ ಕೈಯಲ್ಲಿ ಏನಿದೆ, ಕ್ಲಚ್ಚು ಬ್ರೇಕ್ ಎಕ್ಸ್ಲೀಟರ್ ಇದೆ, ಅದ್ರ ಕಂಡೀಷನಲ್ಲಿ ಇಲ್ಲ ಸ್ಟೇರಿಂಗು ಮತ್ತು ಕ್ಲಚ್ಚು ಬ್ರೇಕು ಅಂತಂದ್ರೆ ಕಾರ್ ಹೇಳ್ದಂಗೆ ನಾನು ಕೇಳಬೇಕು. ಯಾಕಂದ್ರೆ ಕಾರ್ನೂ ಕೂಡ ಅದರದ್ದೇ ಆದಂತ ಶಕ್ತಿಯನ್ನು ಹೊಂದಿರುತ್ತೆ. ಯಾವಾಗ ಇದು ವೀಕ್ ಆಯಿತು ಅವಾಗ ಅದು ಹೇಳ್ದಂಗೆ ನಾವು ಕೇಳಬೇಕು. ನಾವು ಈ ಕಡೆ ಸ್ಟೇರಿಂಗ್ ಜಗ್ಗಿದ್ರೆ ಅದು ಈ ಕಡೆ ಹೇಳ್ತಾ ಇರ್ತಾವೆ, ಅವಾಗ ಮತ್ತೆ ನಿಧಾನಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರ್ಯಾಕಿಗೆ ತಂದುಕೊಳ್ಬೇಕಾಗುತ್ತೆ. ಆದರೆ ಇಲ್ಲಿ ಬ್ರೇಕು ವೀಕು, ಎಕ್ಸ್ಲೀಟ್ರು ವೀಕು, ಕ್ಲಚ್ಚು ವೀಕ್ ಆಗಿದೆ, ಅದರಲ್ಲಿ ಕಾರ್ ಆದರೂ ಚೆನ್ನಾಗಿದೆಯಾ ಅಂದ್ರೆ ಕಾರು ಕೂಡ ಜಡಿ ಜಡಿಬಿಟ್ಟು ಹಳೇದಾಗೋಗಿದೆ. ಆ ಟೈಮಲ್ಲಿ ನಾನು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ಅದು ಎಲ್ಲಿ ಬೇಕಾದ್ರೆ ತಗೊಂಡೋಗಿ ಗುಂಡಿಗೆ ಹಾಕ್ಬಿಡುತ್ತೆ. ಅದಕ್ಕೆ ನಾನು ಎದ್ವತ್ತದ್ದು ಹೆಂಗು ಓಡುತ್ತೆ ಅಂತ ಸ್ಪೀಡಲ್ಲಿ ಓಡಿಸ್ಬಿಟ್ರೆ, ಸುಮ್ಮನೆ ಎಕ್ಸ್ಲೀಟ್ರ್ ತುಳಿದು ಬಿಟ್ರೆ, ಸುಮ್ಮನೆ ಕ್ಲಚ್ ಆಗ್ತಾ ಇದ್ಬಿಟ್ರೆ ನಾನಂತ ಮಾಡಿದ್ರೆ ಅದು ಒಂದು ಆಗ್ಬಿಡುತ್ತೆ. ಹೆಂಗೋ ಹಂಗೆ ತಾಳಮೇಳನೇ ಇರೋದಿಲ್ಲ ಅಲ್ಲಿ. ಆ ಒಂದು ಕ್ಲಚ್ಚು, ಬ್ರೇಕು, ಎಕ್ಸಲೀಟರ್ ಕಂಡೀಷನ್ ಇಲ್ಲ ಅಂತಂದ್ರೆ ಆ ಕಾರಿಗೂ ಮತ್ತು ಡ್ರೈವರ್ಗೂ ತಾಳಮೇಳ ಸಿಗೋದಿಲ್ಲ. ಹೇಗೋ ಹಾಗೆ ನಾನು ಆತ್ಮ ಆಪರೇಟರ್ ಆಗಿ ಶರೀರದಲ್ಲಿ ಪಾತ್ರ ಮಾಡಲಿಕ್ಕೆ ಕೂತಿದ್ರೂ ಸಹ ನನ್ನ ಮನಬುದ್ಧಿ ಸಂಸ್ಕಾರ ಅನ್ನುವಂಥ ಸೂಕ್ಷ್ಮ ಶಕ್ತಿಗಳು ವೀಕ್ ಆಗಿರುವ ಕಾರಣ ಈ ಸ್ಥೂಲದ ಮೇಲೆ ಡಿಪೆಂಡ್ ಆದ್ವಿ. ಈ ಇದನ್ನು ಕೂಡ ಹಳೆಯದಾಗಿದೆ. ಈಗ ಹೆಚ್ಚು ಕಡಿಮೆ ನೀವು ಎಕ್ಸಲೀಟರ್ ಕೊಟ್ಟರೆ ವೀಲ್ ಕಿತ್ಕೊಂಡು ಬಂದ್ಬಿಡುತ್ತೆ, ಹೆಚ್ಚು ಕಡಿಮೆ ಬ್ರೇಕ್ ಹಾಕಿದ್ರೆ ಸಡನ್ ಆಗಿ ಮುರಿದೋಗ್ಬಿಡ್ತವೆ, ಕಿತ್ಕೊಂಡು ಬಂದ್ಬಿಡುತ್ತವೆ. ಅಷ್ಟು ಜಡಿಜಡಿಬೋದ ಶರೀರ ಆಗೋಗಿದೆ, ಈಗ ಪ್ರಕೃತಿ ಆಗೋಗಿದೆ. ಈಗ ಈಗ ಸೂಕ್ಷ್ಮ ಶಕ್ತಿ ನೀವು ಬಳಸಕ್ಕಾಗಲ್ಲ, ಸ್ಥೂಲ ಶಕ್ತಿಯ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಪಾತ್ರ ಕಂಪ್ಲೀಟ್ ಆಯ್ತು. ಹಾಗಾಗಿ ನೀವೀಗ ನಿಮ್ಮ ಹ್ಯಾಂಡ್ ಓವರಲ್ಲಿ ಕಾರನ್ನು ತಗೋಬೇಕು. ಯಾವಾಗ ಕ್ಲಚ್ಚು, ಬ್ರೇಕು, ಎಕ್ಸಲೀಟರ್ ವೀಕ್ ಆಯಿತು ಅಂತ ಗೊತ್ತಾಯ್ತು, ಕಾರು ಕೂಡ ಹಳೇದಂತ ಗೊತ್ತಾಯಿತು ಅಂದ್ರೆ ಬಹಳ ನಾಜೂಕ್ ಆಗಿರ್ತಕ್ಕಂಥ ಅದರ ಮೆಕಾನಿಸಮ್ ಎಲ್ಲ ತಿಳಿದಿರುವಂತ ಮೆಕ್ಯಾನಿಕ್ ಮಾತ್ರ ಅದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿಕೊಂಡು ಅದರ ಜಾಗವನ್ನು ಸೇರಿಸ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಯಾರೋ ಎದ್ವತ್ತದ್ದು ಡ್ರೈವರ್ ಕೂಡಿಸ್ಬಿಟ್ರೆ ಅದೊಂದು ಕಡೆ ಇದೊಂದು ಕಡೆ ಹೋಗಿ ದಿಕ್ಕಾಪಾಲಾಗಿ ಆಕ್ಸಿಡೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಈಗ ಬಾಬಾರವರು ಬಂದು ನೀವು ಡ್ರೈವರ್ ಆಗಿ ಈ ಕಾರ್ನ ಕಂಪ್ಲೀಟ್ ನಿಮ್ಮ ಅಂಡರ್ ಕಂಟ್ರೋಲ್ ಇಟ್ಕೊಳ್ಳಿ. ನಿರಾಕಾರ ಶಕ್ತಿ ಈ ಸ್ಥೂಲ ಮತ್ತು ಸೂಕ್ಷ್ಮಕ್ಕಿಂತ ಹೈಯೆಸ್ಟ್ ಪವರ್ ಆಗಿದೆ. ಯಾವಾಗ ಸೂಕ್ಷ್ಮ ಶಕ್ತಿ ಅಂಡರ್ ಅಲ್ಲಿತ್ತು ಅವಾಗ ಶರೀರನು ಮಾತು ಕೇಳ್ತಾ ಇತ್ತು, ಇಂದ್ರಿಯಗಳು ಮಾತು ಕೇಳ್ತಾ ಇತ್ತು. ಆದ್ರೆ ಇದೆರಡೂ ಕಳ್ಕೊಂಡಾಗ ಈಗ ನೀವು ಡಿಪೆಂಡ್ ಇದ್ರ ಮೇಲೆ ಆದ್ರೆ ಆಕ್ಸಿಡೆಂಟ್ ಖಂಡಿತ. ಹಾಗಾಗಿ ನಿಮ್ಮ ಆತ್ಮದ ಸ್ಮೃತಿಯಲ್ಲಿ ನೀವು ಬನ್ನಿ, ಪಾತ್ರವನ್ನ ರಿವರ್ಸ್ ಮಾಡ್ಕೊಳ್ತಾ ಇಮರ್ಜ್ ಮಾಡ್ಕೊಳ್ತಾ ಇಮರ್ಜ್ ಮಾಡ್ಕೊಳ್ತಾ ಇಮರ್ಜ್ ಮಾಡ್ಕೊಳ್ತಾ ಈ ಸ್ಥೂಲದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಂಡು ಮೂಲತಃ ಸತ್ಯುಗದಲ್ಲಿ ಯಾವ ರೀತಿ ಈ ಒಂದು ಸೂಕ್ಷ್ಮ ಶಕ್ತಿಯ ಆಧಾರದ ಮೇಲೆ ಸತೋಪ್ರಧಾನತೆಯ ಸೂಕ್ಷ್ಮ ಶಕ್ತಿಯಿಂದ ಪಾತ್ರವನ್ನು ಮಾಡಿದ್ರಿ, ಅದನ್ನು ಮತ್ತೆ ಇಮರ್ಜ್ ಮಾಡಿಕೊಳ್ಳುವಂಥ ಟೈಮ್, ಅದನ್ನು ಮತ್ತೆ ರೀಫಿಲ್ಟರ್ ಮಾಡ್ಕೊಳ್ಳುವಂಥ ಟೈಮ್, ಅದನ್ನು ಮತ್ತೆ ರೀಫಿಲ್ ಮಾಡ್ಕೊಳ್ಳುವಂಥ ಟೈಮ್ ಇದಾಗಿರೋದ್ರಿಂದ ಈಗ ಅದೇ ಕೆಲಸವನ್ನು ಬಾಬರವರು ಬಂದು ಮಾಡಿಸ್ತಾರೆ. ಒಂದು ಆತ್ಮದ ಸ್ಮೃತಿ, ಇನ್ನೊಂದು ಪಾತ್ರದ ಸ್ಮೃತಿ. ಈಗ ಕಂಪ್ಲೀಟ್ ನಿನ್ನ ಕಂಟ್ರೋಲ್ಗೆ ಮತ್ತೆ ಈ ಹಳೆ ಶರೀರ, ಈ ಸೂಕ್ಷ್ಮ ಇಂದ್ರಿಯಗಳು, ಸ್ಥೂಲ ಇಂದ್ರಿಯಗಳು ಎಲ್ಲವೂ ನಿನ್ನ ಕಂಟ್ರೋಲಿಗೆ ಬರಬೇಕು ಅಂದರೆ ನೀನು ಆತ್ಮ ಎನ್ನುವ ಸ್ಮೃತಿಯಲ್ಲಿ ಬಂದು ನಿರಾಕಾರ ಶಕ್ತಿಯಲ್ಲಿ ನೀನು ಆ ಸೀಟಲ್ಲಿ ಕೂತ್ಕೊಂಡ್ರೆ ನಿನ್ನ ಕಂಟ್ರೋಲಿಗೆ ತಗೊಂಡು ಟ್ರ್ಯಾಕನ್ನು ಮುಟ್ಟಿಸಿ ಈ ಪಾತ್ರವನ್ನು ಸಂಪನ್ನ ಮಾಡಿ ಮತ್ತೆ ನೀವು ಪಾತ್ರದಲ್ಲಿ ಸತೋಪ್ರಧಾನ ಪಾತ್ರಕ್ಕೆ ರೆಡಿ ಆಗಬಹುದು. ಒಂದು ಕಡೆ ಪಾತ್ರನೂ ಇಮರ್ಜ್ ಆಗುತ್ತೆ, ಇನ್ನೊಂದು ಕಡೆ ಆತ್ಮನೂ ಇಮರ್ಜ್ ಆಗುತ್ತೆ. ಆತ್ಮ ಇಮರ್ಜ್ ಮಾಡ್ಕೊಳ್ಳೋದ್ರಿಂದ ಈಗ ಮನೆಗೆ ಹೋಗಿ ಮತ್ತೆ ವಾಪಸ್ ಬರಬಹುದು. ಪಾತ್ರವನ್ನು ಇಮರ್ಜ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಮತ್ತೆ ಸತ್ಯುಗದಲ್ಲಿ ಬಂದು ಫಾರ್ವರ್ಡ್ ಪ್ಲೇ ಬಟನ್ ಒತ್ತಿದ್ರೆ ಸಾಕು, 5000 ವರ್ಷ ಮತ್ತೆ ಪಾತ್ರ ನಿರಂತರವಾಗಿ ನಡ್ಕೊಂಡು ಬರುತ್ತೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾಗಿ ನೀವು ಸೂಕ್ಷ್ಮ ಶಕ್ತಿಯ ಮುಖಾಂತರ ಈ ಸ್ಥೂಲ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಸಂಯಮ ಮತ್ತು ನಿಯಮಾನುಸಾರ ನಡೆಸುವಂತಹ ಸ್ವದರ್ಶನ ಚಕ್ರಧಾರಿ ಆಗಿ ಅಂತ ಯಾಕೆ ಹೇಳ್ತಾರೆ ಬಾಬಾರವರು ಅಂದರೆ, ನಾನು ಆತ್ಮ ಅಂತ ಗೊತ್ತಾಗಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ ಅಂತ ತಿಳಿದು ಈ ಪಾತ್ರಕ್ಕೋಸ್ಕರ ಈ ಸೂಕ್ಷ್ಮ ಶಕ್ತಿ ಮತ್ತು ಸ್ಥೂಲ ಶಕ್ತಿಯನ್ನು ಬಳಸಿಕೊಳ್ತಾ ಇದ್ದೀನಿ ಬಿಟ್ಟರೆ ಈ ಸೂಕ್ಷ್ಮದ ಮೇಲೇನೂ ನಾನು ಆಧಾರಿತ ಅಲ್ಲ, ಈ ಸ್ಥೂಲದ ಮೇಲೇನೂ ನಾನು ಆಧಾರಿತ ಅಲ್ಲ,
ನಾನು ನಿರಾಕಾರ ಶಕ್ತಿಯ ಮೇಲೆ ಆಧಾರಿತ, ನಾನು ಸ್ವಯಂ ಸ್ವಾಭಿಮಾನಿಗ. ಅದಕ್ಕೆ ಬಾಬರವರು ಹೇಳೋದು, ಸ್ವಸ್ಮೃತಿಯಲ್ಲಿ ಬನ್ನಿ, ಸ್ವರೂಪದಲ್ಲಿ ಬನ್ನಿ, ಸ್ವಮಾನದಲ್ಲಿ ಬನ್ನಿ, ಸ್ವಸ್ಥಿತಿಯಲ್ಲಿ ಬನ್ನಿ ಅಂತ ಬಾಬರವರು ಆತ್ಮಕ್ಕೆ ಸ್ಮೃತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಆತ್ಮವನ್ನು ಸೈಡ್ಲೈನ್ ಮಾಡಿಕೊಂಡು, ಆತ್ಮದ ಬಗ್ಗೆ ಇಲ್ಲಿಯ ತನಕ ಯಾರೂ ಹೇಳಿಲ್ಲ, ಆತ್ಮದ ಬಗ್ಗೆ ನಮಗೆ ರುಚಿನೂ ಗೊತ್ತಿಲ್ಲ, ಆದರೆ ಬರೀ ಪಾತ್ರದ ಭ್ರಮೆಯೊಳಗಡೆ ಇದ್ದುಕೊಂಡು, ಏನು ನಾನು ಸತ್ಯುಗದಲ್ಲಿ ಸಂಕಲ್ಪ ಸಿದ್ಧಿಯಿಂದ ಸುಖವನ್ನು ಅನುಭವಿಸಿದ್ದೀನಿ, ಪ್ರಕೃತಿಯ ಸುಖ, ಆ ಸುಖವನ್ನೇ ನಾವು ಆಧಾರವಾಗಿಟ್ಟುಕೊಂಡು ಆತ್ಮದ ಸುಖವನ್ನು ಮರೆತು, ಅತೀಂದ್ರಿಯ ಸುಖವನ್ನು ಮರೆತು, ಸತ್ಯುಗದ ಇಂದ್ರಿಯ ಸುಖವನ್ನು ನಾವು ಬಹಳ ಇಷ್ಟಪಟ್ಟು ಪಾತ್ರವನ್ನು ಮಾಡಿರೋದ್ರಿಂದ ಇವಾಗಲೂ ಕೂಡ ನಾವು ಸಂಗಮ ಯುಗದಲ್ಲಿ ಇದ್ದನು. ಬಹಳಷ್ಟು ಜನಗಳು ಸಂಕಲ್ಪ ಸಿದ್ಧಿ ಮಾಡಿಕೊಳ್ಬೇಕು, ಮನಸ್ಸನ್ನು ಜಾಗ್ರತೆ ಮಾಡಿಕೊಳ್ಬೇಕು, ಮನಸ್ಸಿನ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಬೇಕು ಅಂತ ಆ ಸೂಕ್ಷ್ಮ ಶಕ್ತಿಯ ಕಡೆಗೆನೆ ಬಹಳ ಗಮನ ಕೊಡ್ತಾರೆ. ಆದರೆ ಸೂಕ್ಷ್ಮ ಶಕ್ತಿಗಿಂತ ಸಾವಿರ ಸಾವಿರ ಪಟ್ಟು ಶಕ್ತಿಶಾಲಿ ನಾನು ಆತ್ಮ ಅನ್ನೋದನ್ನೇ ಮರೆತು ಬಿಡುತ್ತಾರೆ. ಈ ಸಂಗಮದಲ್ಲಿ ಮಾತ್ರ ಆತ್ಮದ ಯಥಾರ್ಥ ಸ್ಮೃತಿಯಲ್ಲಿ ಬಂದು ಅತೀಂದ್ರಿಯ ಸುಖವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ. ಪರಮಾತ್ಮನ ಸಮಾನ ಪಾತ್ರವನ್ನು ಮಾಡ್ತಾ, ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಪರಮಾತ್ಮನ ಸಮಾನ ಪಾತ್ರ ಮಾಡಲಿಕ್ಕೆ ಈ ಸಂಗಮದಲ್ಲಿ ಮಾತ್ರ ಸಾಧ್ಯ. ಆದರೆ ಯಾರು ಆತ್ಮವನ್ನು ಸೈಡ್ಲೈನ್ ಮಾಡಿ ಮತ್ತೆ ಮನಸ್ಸಿಗೆ ಜೋತಾಡ್ಕೊಂತ ಕೂಡ್ತಾರೋ ಅವರು ಬಹಳ, ಅಂದರೆ ದ್ವಾಪರಯುಗದ ಸನ್ಯಾಸಿಗಳ ಥರ ಒಂದಷ್ಟು ಸಂಕಲ್ಪ ಸಿದ್ಧಿಯನ್ನು ಮಾಡಿಕೊಂಡು ಒಂದಷ್ಟು ಇಂದ್ರಿಯ ಸುಖವನ್ನು ಅನುಭವ ಮಾಡಬಹುದು, ಬಿಟ್ಟರೆ ನಿಜವಾದ ಅತೀಂದ್ರಿಯ ಸುಖವನ್ನು ಅನುಭವ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರು ಮನಸ್ಸನ್ನೇ ಪ್ರಧಾನವಾಗಿ ಇಟ್ಕೊಂಡ್ಬಿಡ್ತಾರೆ. ಮನಸ್ಸಿಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಮನಸ್ಸಿಂದ ಎಲ್ಲ ಕಂಟ್ರೋಲ್ ಮಾಡಿಬಿಡ್ಬೋದು, ಮನಸ್ಸೇ ಅತಿದೊಡ್ಡ ಶಕ್ತಿ ಅನ್ನುವ ಭ್ರಮೆಯಲ್ಲಿ ಬಂದ್ಬಿಡ್ತವೆ. ಆದರೆ ತಿಳ್ಕೊಳ್ಳಿ, ಸ್ಥೂಲ ಶಕ್ತಿ ಪ್ರಕೃತಿದೆ, ಸೂಕ್ಷ್ಮ ಶಕ್ತಿಯೂ ಪ್ರಕೃತಿದೆ. ಈ ಸ್ಥೂಲ ಮತ್ತು ಸೂಕ್ಷ್ಮ ಶಕ್ತಿಗಳು ಸಿಕ್ಕಿರೋದೇ ಪಾತ್ರಕ್ಕೋಸ್ಕರ ಅಷ್ಟೇ. ಆದರೆ ಮೂಲವಾಗಿ ನಾನು ನಿರಾಕಾರ ಆತ್ಮ, ನಿರಾಕಾರ ಪರಮಾತ್ಮನ ಸಂತಾನ, ನಿರಾಕಾರ ಮನೆಯ ನಿವಾಸಿ ನಾನು. ನನ್ನ ಶಕ್ತಿಯ ಮುಂದೆ ಈ ಸೂಕ್ಷ್ಮ ಮತ್ತು ಸ್ಥೂಲ ಶಕ್ತಿಗಳು ನಿಲ್ಲಲಿಕ್ಕೂ ಸಾಧ್ಯ ಇಲ್ಲ, ನನಗೆ ಸಮ ಯಾವತ್ತೂ ಆಗೋದಿಲ್ಲ. ಇವು ಪರಿವರ್ತನೆಯ ಶಕ್ತಿಗಳು, ವಿನಾಶಿ ಶಕ್ತಿಗಳು. ಆದರೆ ನಾನು ಎಂದಿಗೂ ಕೂಡ ಪರಿವರ್ತನೆಯಾಗದ ಅವಿನಾಶಿ ಶಕ್ತಿ, ಚೈತನ್ಯ ಶಕ್ತಿ, ನನ್ನ ಆತ್ಮದ ಶಕ್ತಿ. ಯಾರಿಗೆ ಈ ಸತ್ಯ ಗೊತ್ತಾಗುತ್ತೋ ಅವರು ಅದಕ್ಕೆ ಆತ್ಮದ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಂಡು ಆತ್ಮದ ಸ್ಮೃತಿಯಲ್ಲಿ ಬಂದು ಸ್ವರಾಜ್ಯ ಅಧಿಕಾರಿಯಾಗಿ ಸ್ವಮಾನದಲ್ಲಿದ್ದು ಸ್ವರೂಪದಲ್ಲಿದ್ದು ಪಾತ್ರವನ್ನು ಅಬ್ಸರ್ವ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಸೂಕ್ಷ್ಮ ಇಂದ್ರಿಯಗಳು ಮತ್ತು ಸ್ಥೂಲ ಇಂದ್ರಿಯಗಳು ಕಂಟ್ರೋಲಿಗೆ ಬರುತ್ತೆ, ಟ್ರ್ಯಾಕಲ್ಲಿ ನಡೆಯುತ್ತೆ. ಯಾಕೆ ಅಂದರೆ ಅದಕ್ಕೆ ಹೈಯೆಸ್ಟ್ ಪವರ್ ಬಂದಿಲ್ಲಿ ಕೂತ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ಅದರ ಅಂಡರ್ಲಿ ಕಂಟ್ರೋಲಿಗೆ ಬರಲೇಬೇಕಾಗುತ್ತೆ. ಹೇಗೆ ಸತ್ಯುಗದಲ್ಲಿ ಸೂಕ್ಷ್ಮ ಶಕ್ತಿ ಇಮರ್ಜ್ ಆದಾಗ, ಸೂಕ್ಷ್ಮ ಶಕ್ತಿ ಜಾಗೃತವಾಗಿದ್ದಾಗ ಹೇಗೆ ಪ್ರಕೃತಿಯ ಈ ಸ್ಥೂಲ ಶಕ್ತಿ ಅದರ ಅಂಡರಲ್ಲಿ ಇತ್ತು, ಅದೇ ಥರ ಈಗ ನಿರಾಕಾರ ಶಕ್ತಿಯನ್ನು ಇಮರ್ಜ್ ಮಾಡಿಕೊಂಡಾಗ ಆ ಸೂಕ್ಷ್ಮ ಇಂದ್ರಿಯಗಳು ಮತ್ತು ಸ್ಥೂಲ ಇಂದ್ರಿಯಗಳು, ಸೂಕ್ಷ್ಮ ಶಕ್ತಿ ಮತ್ತು ಸ್ಥೂಲ ಶಕ್ತಿ ಎಲ್ಲವೂ ನನ್ನ ಅಂಡರ್ ಕಂಟ್ರೋಲಲ್ಲಿ ಬರೋದ್ರಿಂದನೇ ನನ್ನನ್ನು ಪ್ರಕೃತಿ ಜೀತ್ ಆತ್ಮ, ಮಾಯಾಜೀತ್ ಆತ್ಮ, ಅತೀಂದ್ರಿಯ ಸುಖಿ ಆತ್ಮ, ವಿಕರ್ಮ ವಿಜೇತ ಆತ್ಮ ಇವೆಲ್ಲವೂ ಕೂಡ ನನಗೆ ಟೈಟಲ್ ಬರುತ್ತೆ. ಹಾಗಾಗಿನೇ ಇವತ್ತು ಬಾಬಾರವರು ಹೇಳಿದಂತೆ ನಾನು ಸೂಕ್ಷ್ಮ ಶಕ್ತಿಯ ಮುಖಾಂತರ ಈ ಸ್ಥೂಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು, ಸಂಯಮದಿಂದ ಮತ್ತು ನಿಯಮಾನುಸಾರ ನಡೆಸಬೇಕು ಅಂತಂದರೆ ಸ್ವರಾಜ್ಯ ಅಧಿಕಾರಿ ಅಂದರೆ ಆತ್ಮದ ಸ್ಮೃತಿಯಲ್ಲಿ ಬರೋದು ಬಹಳ ಮುಖ್ಯ ಇದೆ. ಅದಕ್ಕೆ ಬ್ರಹ್ಮ ಆಗಲಿ ಮಮ್ಮ ಆಗಲಿ ಎಲ್ಲರೂ ಆತ್ಮವನ್ನು ಇಮರ್ಜ್ ಮಾಡಿಕೊಳ್ಳೋದಕ್ಕೆ ಅಷ್ಟು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆತ್ಮವನ್ನು ಇಮರ್ಜ್ ಮಾಡ್ಕೊಳ್ಳೋಕೆ ಬಂದರೆ ಆಟೋಮೆಟಿಕ್ ಆಗಿ ಪಾತ್ರ ಇಮರ್ಜ್ ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ. ಯಾಕಂದರೆ ಈಗೀಗ ಪಾತ್ರವನ್ನು ಮುಗಿಸಿದ್ದೀವಿ ನಾವು, ಇನ್ನೂ ಪಾತ್ರದಲ್ಲೇ ಇದೀವಿ ನಾವು. ಪಾತ್ರ ಇಮರ್ಜ್ ಮಾಡ್ಕೊಳ್ಳೋದು ಬಹಳ ಸುಲಭ. ನಾನು ಶೂದ್ರ, ನಾನು ವೈಶ್ಯ, ನಾನು ಕ್ಷತ್ರಿಯ, ನಾನು ಬ್ರಾಹ್ಮಣ, ನಾನು ದೇವತಾ ಅಂತ, ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ, ಸತ್ಯುಗ ಅಂತ ಪಾತ್ರವನ್ನು ಇಮರ್ಜ್ ಮಾಡಿಕೊಳ್ಳೋದು ಕೂಡ ತುಂಬ ಸುಲಭ. ಆದರೆ ಈಗ ನಾವು ಕಂಪ್ಲೀಟ್ ಆಗಿ ಆತ್ಮದ ಸ್ಮೃತಿಯಲ್ಲಿ ಬರೋಣ. ನಿರಾಕಾರ ಸ್ಥಿತಿಯಿಂದ ಈ ಸೂಕ್ಷ್ಮ ಮತ್ತು ಸ್ಥೂಲವನ್ನು ನಮ್ಮ ವಶ ಮಾಡಿಕೊಂಡು ಸ್ವರಾಜ್ಯ ಅಧಿಕಾರಿಯಾಗಿ ಸಾಕ್ಷಿಯಾಗಿ ನೋಡಿ ಎಲ್ಲರನ್ನೂ ದಯಾದೃಷ್ಟಿಯಲ್ಲಿ ನೋಡುತ್ತಾ ಎಲ್ಲರನ್ನೂ ಸಮಾನವಾಗಿ ಗೌರವಿಸುತ್ತಾ ಪ್ರತಿಯೊಂದು ಆತ್ಮಕ್ಕೂ ಗೌರವವನ್ನು ಕೊಡೋದೇ ನಿಜವಾದ ಆತ್ಮ ಅಭಿಮಾನಿ ಆಗೋದು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾ.